ಎಲ್ರಿಗೂ ನಮಸ್ಕಾರ. ಇವತ್ತಿಂದು ಟಾಪಿಕ್ದು ಪೋಸ್ಟ್ ಶೇರ್ ಮಾಡಿದ ತಕ್ಷಣ ತುಂಬ ಜನಕ್ಕೆ ಓ ಎನರ್ಜಿ ಹೀರ್ಕೊಳ್ತಾ ಇದ್ದಾರೆ ಅಥವಾ ಎನರ್ಜಿ ವ್ಯಾಂಪೈರ್ ಅನ್ನೋ ವರ್ಡನ್ನ ನಾನು ಯೂಸ್ ಮಾಡಿ ಪೋಸ್ಟ್ ಶೇರ್ ಮಾಡಿದೆ. ಸೊ ಐ ಆಮ್ ಶೋರ್ ತುಂಬ ಜನಕ್ಕೆ ಅನ್ನಿಸ್ತಿರ್ಬಹುದು, ಓ ಹಾಗಾದರೆ ಏನೋ ನಿಗೂಢವಾದ ಶಕ್ತಿ ಅಥವಾ ಯಾವುದಾದ್ರೂ ನೆಗೆಟಿವಿಟಿ ಬಗ್ಗೆ ಅಥವಾ ತುಂಬ ಭೀಕರವಾದ ಯಾವುದೋ ಒಂದು ಮಾಹಿತಿಯನ್ನು ಶೇರ್ ಮಾಡ್ತಾರೆ ಅಂತ. ಅಫ್ಕೋರ್ಸ್ ಅದನ್ನು ಮಾಡೋಣಂತೆ. ಅದರ ರಿಯಾಲಿಟಿಯನ್ನು ನಾನು ಕಳೆದ ಕೆಲವು ಪೋಸ್ಟ್ಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಆದರೆ ಇವತ್ತು ಮನುಷ್ಯರ ರೂಪದಲ್ಲೇ ಇನ್ನೊಬ್ಬರ ಎನರ್ಜಿಯನ್ನು ಸಕ್ ಮಾಡುವ, ಡಿಸ್ಟರ್ಬ್ ಮಾಡುವ ಅಥವಾ ಒಂದು ರೀತಿ ವ್ಯಾಂಪೈರ್ ಅಂದರೆ ಇನ್ನೊಬ್ಬರ ರಕ್ತ ಹೀರ್ಕೊಳ್ಳೋ ಥರದ್ದು ಒಂದು ಮಾನ್ಸ್ಟರ್ ಹೇಗಿರುತ್ತೆ, ಅಷ್ಟು ಆಳವಾದ ಲೆವೆಲ್ಗೆ ಇನ್ನೊಬ್ಬರಿಗೆ ಮಾನಸಿಕವಾಗಿ ಹಿಂಸೆ ಕೊಡುವ ನಿಟ್ಟಿನಲ್ಲಿ ಕೆಲವರು ಯಾರು ನಮ್ಮ ಸುತ್ತಮುತ್ತಾನೆ ನಡ್ಕೊಂಡು ಅವರ ಯಾವುದೋ ಒಂದು ಮಾನಸಿಕ ಒತ್ತಡವನ್ನು, ಖಿನ್ನತೆಯನ್ನು ತೋರಿಸ್ಕೊಳ್ತಾ ಇರ್ತಾರೆ, ಆ ವಿಚಾರವಾಗಿ ಮಾತಾಡ್ತೀನಿ. ಇದು ಕೇಳಿದಾಗ ಇಲ್ಲ, ನಮ್ಮ ಸುತ್ತಮುತ್ತ ಆ ಥರ ಭೀಕರವಾದವ್ರು ಯಾರೂ ಇರಲಿಕ್ಕಿಲ್ಲ ಅಂತ ನಮ್ಗೆ ಅನಿಸುತ್ತೆ ಇನಿಷಿಯಲಿ. ಆದರೆ ಐ ಥಿಂಕ್ ತುಂಬ ಲಾರ್ಜ್ ಪರ್ಸೆಂಟೇಜ್ ಆಫ್ ಇನ್ಸಿಡೆನ್ಸಸ್ಸಲ್ಲಿ ನಮ್ಮ ಸುತ್ತಮುತ್ತನೇ ತುಂಬ ಕ್ಲೋಸ್ ವಿನಿಸಿಟಿಯಲ್ಲಿ ಈ ಥರದ ಜನ ಇರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ನಾನು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾ ಇದ್ದ ಹಾಗೆ ಅಥವಾ ನನ್ನ ಕ್ಲೈಂಟ್ಸ್ ಎಕ್ಸ್ಪೀರಿಯೆನ್ಸಸ್ಸಲ್ಲಿ ಇದನ್ನು ಹೇಗೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದ ಹಾಗೆ ನಿಮಗೆ ಅದು ತುಂಬ ಹತ್ತಿರದಲ್ಲಿ ಅರ್ಥ ಆಗೋಕ್ಕೆ, ಆಳವಾಗಿ ಅರ್ಥ ಆಗೋಕ್ಕೆ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಥವಾ ನಮ್ಮ ಮನೆಯಲ್ಲೇ ಈ ಥರದವ್ರು ಯಾರಾದರೂ ಇದ್ದರೆ ಅವ್ರಿಗೆ ಯಾವ ರೀತಿ ಸಹಾಯ ಕೊಡ್ಬೋದು ಅನ್ನೋದನ್ನು ಕೂಡ ಗಮನಿಸೋಣ. ಪ್ರಾಬ್ಲಿ ನಾನು ಯೂಸ್ ಮಾಡ್ತಾ ಇರೋ ಪದಗಳು ಸ್ವಲ್ಪ ಹಾರ್ಶ್ ಇರ್ಬೋದು, ಆದರೆ ಆ ಥರದವರ ಸರ್ಕಲ್ಲಲ್ಲಿ ಬಂದಾಗ ಆ ಸಫರರ್ ಅಥವಾ ವಿಕ್ಟಿಮ್ ಯಾರಿರ್ತಾರೆ, ಅವ್ರು ಎಷ್ಟು ಆಳವಾಗಿ ಸಫರ್ ಆಗ್ತಾರೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅಥವಾ ನಿಮಗೆ ಅದು ಅನುಭವಕ್ಕೆ ಬಂದಿದ್ದರೆ ಈ ಪದ ಕೂಡ ತುಂಬ ಸಾಫ್ಟ್ ವರ್ಡ್ಸ್ ಅಂತ ಅನಿಸುತ್ತೆ. ಸೊ ಇಲ್ಲಿ ಈ ವಿಚಾರ ಮಾತಾಡೋಕ್ಕಿಂತ ಮುಂಚೆ ನಾನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯೂಶ್ವಲಿ ಏನಾದರೂ ಒಂದು ಸಂಘರ್ಷ ಅಥವಾ ಜಗಳಗಳು ಅಥವಾ ಟ್ರಿಗರ್ಸ್ ಆದಾಗ ಎರಡು ಥರ ಒಬ್ಬ ವ್ಯಕ್ತಿ ರಿಯಾಕ್ಟ್ ಮಾಡ್ತಾರೆ. ಒಂದು ತುಂಬ ರೇರಾಗಿ ಕಾಣಕ್ಕೆ ಸಿಗತ್ತೆ, ಬಟ್ ತುಂಬ ಜನ ಆ ಥರ ಕ್ಯಾಟಗರಿಯಲ್ಲಿ ಇರ್ತಾರೆ, ಬಾಟ್ಲ್ ಅಪ್ ಮಾಡ್ಕೊಳ್ತಾರೆ ಇಮೋಷನ್ಸ್ನ. ಅಂದರೆ ಅಯ್ಯೋ ಬೈದ್ರೆ ಆಯಿತು ಬಿಡು, ಹೇಳ್ಕೊಂಡ್ರೆ ಹೇಳ್ಕೊಂಡು ಹೋಗಲಿ ಬಿಡು, ಇವಾಗ ಏನು ಮಾಡ್ಕೋತಾರೆ, ಅವರು ಇಲ್ಲದೆ ಇರೋ ಸುಳ್ಳನ್ನು ಹೇಳಿಬಿಟ್ರೆ ಅದು ನಿಜ ಆಗೋಗುತ್ತಾ, ಪರವಾಗಿಲ್ಲ ಬಿಡು, ಈ ರೀತಿ ದೇವ್ರು ನೋಡ್ಕೊಳ್ಳಿ ಬಿಡು ಅಂತ ಸುಮ್ಮನಾಗ್ತಾರೆ. ಅಥವಾ ಚಿಕ್ಕ ವಯಸ್ಸಿಂದ ಅವರು ಇಂಟ್ರೋವರ್ಟ್ ಆಗಿರ್ತಾರೆ, ಅಂದರೆ ವಿಚಾರಗಳನ್ನು ಥಟ್ ಅಂತ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅವ್ರಿಗೆ ಬರೋಲ್ಲ, ಅದು ಅವ್ರ ನೇಚರಲ್ಲಿ ಇರಲ್ಲ. ಸೊ ಅವರು ಬಾಟ್ಲ್ ಅಪ್ ಮಾಡ್ಕೊಳ್ತಾ ಇರ್ತಾರೆ. ಒಂದೇ ಮನೆಯಲ್ಲಿ ಒಂದೇ ತಾಯಿಲಿ ಹೋಟೆಲ್ ಹುಟ್ಟಿರೋ ಇಬ್ಬರು ಮಕ್ಕಳುಗಳೇ, ಒಬ್ಬರು ಎಕ್ಸ್ಟ್ರೋವರ್ಟ್ ಆಗಿರ್ಬೋದು, ಒಬ್ಬರು ಇಂಟ್ರೋವರ್ಟ್ ಆಗಿರ್ಬೋದು. ಅಂದರೆ ಒಬ್ಬರು ತುಂಬ ಥಟಾಕ್ ಅಂತ ಹಾಗೆ ಎಕ್ಸ್ಪ್ರೆಸ್ ಮಾಡಿಬಿಡ್ತಾರೆ ಇಮೋಷನ್ಸ್ನ ತುಂಬ ಅಗ್ರೆಸಿವ್ ಆಗಿ, ಇನ್ನೊಬ್ಬರು ಮಾತೇ ಆಡೋಲ್ಲ. ಆ ಥರದೇ ಬೇರೆ ಬೇರೆ ವೇರಿಯನ್ಸನ್ನು ನಾವು ಒಂದೇ ಮನೆಯಲ್ಲಿ ಅಥವಾ ಒಂದೇ ವಾತಾವರಣದಲ್ಲಿ ಬೆಳೆದವರಲ್ಲೂ ಗಮನಿಸಬಹುದು ಬೇರೆ ಬೇರೆ ಥರದ ಬಿಹೇವಿಯರ್ನ. ಸೊ ಈ ಬಾಟ್ಲ್ ಅಪ್ ಮಾಡ್ಕೊಳ್ಳೋರು ಒಂದು ಕ್ಯಾಟಗರಿ ಎ ಅಂತ ಕರೆಯೋಣ. ಎರಡನೇದು ಮೈಲ್ಡೆಸ್ಟ್ ಆಫ್ ದ ಮೈಲ್ಡ್ ಟ್ರಿಗರ್ ಬಂದ ತಕ್ಷಣ ಇಮಿಡಿಯೇಟಾಗಿ ಔಟ್ಬಸ್ಟ್ ಆಗ್ತಾರೆ, ಕಿರ್ಚಾಡ್ತಾರೆ, ರೇಗಾಡ್ತಾರೆ, ಕೂಗಾಡ್ತಾರೆ. ನಾನು ಖಂಡಿತವಾಗಿಯೂ ಎರಡನೇ ಕ್ಯಾಟಗರಿಯಲ್ಲಿ ಇದ್ದೀನಿ. ಸೊ ಅಂದರೆ ಅವರು ಎಷ್ಟು ಬೇಗ ಎಕ್ಸ್ಪ್ರೆಸಿವ್ ಆಗಿರ್ತಾರೆ ಅಂದರೆ ಅವರ ಅಗ್ರೆಷನ್ ಆಗಲಿ ಅಥವಾ ರೆಸ್ಪಾನ್ಸ್ ಆಗಲಿ, ರಿಯಾಕ್ಷನ್ ಟು ಇಟ್ ಆಗಲಿ, ಅದಕ್ಕೆ ನೀವು ವೇಟ್ ಮಾಡೋದೇ ಬೇಕಾಗಿಲ್ಲ. ಇನ್ನು ಎದುರುಗಡೆ ಅವ್ರು ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆನೇ ಒಂದಷ್ಟು ಅಡ್ವೈಸ್ ರೆಸ್ಪಾನ್ಸಸ್ ಬಂದಿರುತ್ತೆ. ಸೊ ಇಲ್ಲಿ ಎರಡೂ ಥರದ ಅಂದರೆ ಕ್ಯಾಟಗರಿ ಬಿ ಆ್ಯಂಡ್ ಎ ಎರಡೂ ಥರದ ರೆಸ್ಪಾನ್ಸನ್ನು ಒಬ್ಬನೇ ವ್ಯಕ್ತಿನೂ ಅನುಭವಿಸೋಕ್ಕೂ ಸಾಧ್ಯ ಇದೆ. ಅಂದರೆ ಬೇಡ, ಸಂದರ್ಭ ಸರಿ ಇಲ್ಲ, ಸುಮ್ಮನಾಗಣ ಅಂತ ಅಂದ್ಕೊಂಡು ಅದೇ ವ್ಯಕ್ತಿ ಇದೇ ಥರನೂ ಬಿಹೇವ್ ಮಾಡ್ಬೋದು. ಅಥವಾ ಪರವಾಗಿಲ್ಲ, ಐ ಕ್ಯಾನ್ ಎಕ್ಸ್ಪ್ರೆಸ್ ಇಟ್, ಅಂದರೆ ಐ ಕೆನಾಟ್ ಬೇರ್ ಇಟ್ ಎನಿ ಮೋರ್, ಇದು ಸಾಕಷ್ಟು ಮೀರಿ ಹೋಗಿದೆ ಈಗ ಅಂತ ಎಕ್ಸ್ಪ್ರೆಸ್ ಕೂಡ ಮಾಡಬಹುದು. ಎರಡೂ ಥರದ ಪರ್ಸನಾಲಿಟಿಯನ್ನು ಒಬ್ಬ ವ್ಯಕ್ತಿ ಬೇರ್ ಮಾಡ್ಬೋದು, ಬಟ್ ಯೂಶ್ವಲಿ ಅದು ರೇರ್, ಇದರ್ ಎ ಆರ್ ಬಿ ಅಲ್ಲಿ ಇರ್ತಾರೆ. ಸೊ ತುಂಬ ಜನ ಕ್ಲೈಂಟ್ ಕೇಳ್ತಾರೆ, ಮೇಡಮ್ ನಾವು ಮಾತಾಡೋದು ಮಾತಾಡ್ಬಿಡ್ತೀವಿ, ಕೂಗೋದು ಕೂಗಾಡ್ತೀವಿ, ಆಮೇಲೆ ಬೇಜಾರಾಗುತ್ತೆ ಅಂತ. ಅಥವಾ ಸುಮಾರು ಜನ ಹೇಳ್ತಾರೆ, ನಾನು ಸುಮ್ಮನೆ ಆಗ್ಬಿಡ್ತೀನಿ ಯಾಕೆ ಬೇಕು ಅಂತ, ಬಟ್ ಆಮೇಲೆ ನಾನು ಹೇಳಬೇಕಾಗಿತ್ತು, ಮಾತಾಡಬೇಕಾಯಿತು, ಕೊಡಬೇಕಾಗಿತ್ತು ಸರಿಯಾಗಿ ಅಂತಲೂ ಅನಿಸುತ್ತೆ ಅಂತಲೂ ಹೇಳ್ತಾರೆ. ಸೊ ಇಲ್ಲಿ ನಾನು ಕ್ಯಾಟಗರಿ ಬಿಯಿಂದ ಮೊದಲು ಶುರು ಮಾಡ್ತೀನಿ. ಯಾರು ಆ ಥರ ತುಂಬ ಓವರ್ ಎಕ್ಸ್ಪ್ರೆಸಿವ್ ಆಗಿ ಟಕ್ ಅಂತ ಅದನ್ನು ರಿಪ್ಲೈ ಮಾಡ್ತಾರೋ ಅವರು ಆ ಕ್ಷಣದ, ನಮ್ಮೆಲ್ಲರ ಜೀವನದಲ್ಲೂ ಈ ಥರದೊಂದು ಅನುಭವ ಡೆಫಿನೆಟ್ಲಿ ಬಂದಿರುತ್ತೆ. ಅದೊಂದು ರೋಡಲ್ಲಿ ಕಾರ್ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಅಥವಾ ಗಾಡಿ ಓಡಿಸ್ಬೇಕಾದ್ರೆ ಯಾರೋ ಬಂದು ನಮ್ಗೆ ಹೊಡೆದಿಂದ ಹಿಡ್ಕೊಂಡು ನಮ್ಮ ಮನೆಯಲ್ಲೂ ಅಥವಾ ಅಕ್ಕಪಕ್ಕದಲ್ಲೂ ಯಾರಾದರೂ ಟ್ರಿಗರ್ ಮಾಡಿದವರೆಗೂ, ಇಂಟಿಮಿಡೇಟ್ ಮಾಡಿರೋವರೆಗೂ ಯಾವ್ದು ಬೇಕಾದ್ರೂ ಇನ್ಸಿಡೆನ್ಸ್ ಇರಬಹುದು. ಸೊ ಯೂಶ್ವಲಿ ಏನಾಗುತ್ತೆ, ಆ ಇನ್ಸಿಡೆನ್ಸ್ ಆದಮೇಲೆ ನಮ್ಮೆಲ್ರಿಗೂ ಅನುಭವಕ್ಕೆ ಬಂದಿರೋ ವಿಚಾರ ಏನಂದರೆ ಡ್ರೇನ್ ಔಟ್ ಆಗುತ್ತೆ, ತಲೆ ತುಂಬ ಡಿಸ್ಟರ್ಬ್ಡ್ ಆಗುತ್ತೆ, ಎರಡು ಮೂರು ದಿನ ಏನೋ ಕೆಲಸದಲ್ಲಿ ಸರಿಯಾಗಿ ಫೋಕಸ್ ಮಾಡೋಕ್ಕಾಗಲ್ಲ, ಅದೇ ಮೈಂಡಲ್ಲಿ ಓಡ್ತಾ ಇರುತ್ತೆ, ಆ ವೆಂಜೆನ್ಸು, ಹೇಟ್ರೆಡ್ನೆಸ್ಸು, ಫಿಯರು ಇತ್ಯಾದಿ ಮೈಂಡಲ್ಲಿ ಒಂಥರ ರನ್ ಆಗ್ತಾನೇ ಇರುತ್ತೆ, ರಿಂಗ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ಆ ಥರದ್ದು ಒಂದು ಮತ್ತೆ ಇಂಟಿಮಿಡೇಷನ್ ಬಂದಾಗ ಲಾಸ್ಟ್ ಟೈಮ್ಗಿಂತ ಇನ್ನೂ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋ ಥರದ್ದು ಒಂದು ಟೆಂಡೆನ್ಸಿ ಬರುತ್ತೆ. ಬಿಕಾಸ್ ಗಾಯದ ಮೇಲೆ ಮತ್ತೆ ಗಾಯ ಆದಾಗ ಒಬ್ಬ ಮನುಷ್ಯ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ನಮ್ಗೆ ಗೊತ್ತಿದೆ.
ಸೊ ಈ ಬಾಟ್ಲ್ ಅಪ್ ಆಗೋರು ಬೆಟರ್ ಪೀಪಲ್ ಅಂತ ಅಲ್ಲ, ಅಂದರೆ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದ ತಕ್ಷಣ ಓ ಅವ್ರು ತುಂಬ ಸಾಚ ಒಳ್ಳೆಯವ್ರು ಪಾಪ ಏನೂ ಹೇಳಲಿಲ್ಲ ಅಂತಲ್ಲ. ಬಿಕಾಸ್ ಆ ಎರಡೂ ಲೆವೆಲ್ನ ಮೀರಿ ಹೋದಾಗ ನಮ್ಮಲ್ಲಿ ಆಧ್ಯಾತ್ಮಿಕತೆ ತುಂಬ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ. ಆದರೆ ಯೂಶ್ವಲಿ ಆಸ್ ಅ ನಾರ್ಮಲ್ ಲೇ ಮ್ಯಾನ್ ನಾವು ಅದ್ರ ಬಗ್ಗೆ ಮಾತಾಡೋದಾದರೆ, ಈ ಬಾಟ್ಲ್ ಅಪ್ ಆಗೋರು ಕೂಡ ಒನ್ ಆರ್ ದಿ ಅದರ್ ಸ್ಟೇಜಸ್ಸಲ್ಲಿ ನಾನು ಹೇಳಿದಾಗೆ ಖಿನ್ನತೆಗೋ ಮಾನಸಿಕ ಒತ್ತಡಕ್ಕೋ ಒಳಗಾಗ್ತಾರೆ, ಅಥವಾ ಅದನ್ನು ಕಾಯಿಲೆ ರೂಪದಲ್ಲಿ ತೋರಿಸ್ಕೊಳ್ತಾರೆ. ಬಿಕಾಸ್ ಅವ್ರಿಗೆ ಅದನ್ನು ಬೇರೆ ರೀತಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅವರ ಮನಸ್ಸಾಗಲಿ ದೇಹ ಆಗಲಿ ಒಪ್ಕೊಳ್ತಾ ಇರಲ್ಲ, ಅಥವಾ ಅದು ಬರ್ತಾರ, ದಟ್ಸ್ ನಾಟ್ ದಿಯರ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಹೌ ಡು ವಿ ಹ್ಯಾಂಡಲ್ ದಿಸ್ ಅಡ್ವರ್ಸ್ ಸಿಚುವೇಶನ್? ದೆನ್ ಯೂಶ್ವಲಿ ಈ ಥರದ ಸಿಚುವೇಶನ್ ನನ್ನ ಕೊಲೀಗ್ ಜೊತೆಲೋ, ರಿಲೇಟಿವ್ ಜೊತೆಲೋ, ಅಕ್ಕಪಕ್ಕದವ್ರ ಜೊತೆಲೋ ಬೇಗ ಬೇಗ ಅದು ರೀಟ್ರಿಗರ್ ಆಗ್ತಾನೆ ಇರುತ್ತೆ. ಆ ಥರದೊಂದು ಸಂದರ್ಭ ಬರ್ತಾ ಇದೆ, ಇಟ್ಸ್ ಔಟ್ ಆಫ್ ಮೈ ಕಂಟ್ರೋಲ್ ಅಂದಾಗ ಆ ವ್ಯಕ್ತಿ ಡ್ರೈನ್ ಆಗಿರುವ ಎನರ್ಜಿಯನ್ನು ಮತ್ತೆ ರಿವೈವ್ ಮಾಡ್ಕೊಳ್ಳದೆ ಆ ವಿಚಾರವನ್ನು ಮತ್ತೆ ಮೈಂಡಲ್ಲಿ ಯಾವ ರೀತಿ ಸೆಟರೇಟ್ ಮಾಡಬೇಕು ಆಮೇಲೆ ನಾನು ಹೇಳ್ತೀನಿ ಅದ್ರ ಬಗ್ಗೆ, ಮಾಡದೇ ಇದ್ದಾಗ ತನ್ನ ವೈಯಕ್ತಿಕ ಎನರ್ಜಿಯನ್ನು ಆತ ಲೂಸ್ ಮಾಡ್ಕೊಳ್ತಾ ಇರ್ತಾರೆ. ಅಂದರೆ ವಾಟ್ ಎವರ್ ಎನರ್ಜಿ ಸಪೋಸ್ ಟು ಬಿ ಯೂಸ್ಡ್ ಫಾರ್ ಆರ್ ಬೆನಿಫಿಟ್, ಲೈಫ್ ಫೋರ್ಸ್ ಎನರ್ಜಿ ಇರ್ಬೋದು ಅಥವಾ ಮೈಂಡ್ ಸ್ಟ್ರೆಂತ್ ಇರ್ಬೋದು, ಎವ್ರಿಥಿಂಗ್ ಇಸ್ ಬೇಸಿಕಲಿ ಎನರ್ಜಿ, ನಮ್ಮ ಥಾಟ್ ಇರ್ಬೋದು ಅಥವಾ ವಾಟ್ ಎವರ್ ಅದರ್ ಆ್ಯಕ್ಟಿವಿಟೀಸ್ ನಮ್ಗೆ ಯೂಸ್ ಮಾಡುವಂತಹ ಪ್ರಾಣಶಕ್ತಿ ಇರ್ಬೋದು, ಅದು ಡ್ರೈನ್ ಔಟ್ ಆಗೋದ್ರಿಂದ ಅದು ಇಂಡೈರೆಕ್ಟ್ಲಿ, ನಾನಿವತ್ತು ಎನರ್ಜಿ ಅನಾಟಮಿಯಲ್ಲೇ ಸಂಪೂರ್ಣವಾಗಿ ಮಾತಾಡ್ತೀನಿ. ಅಂದರೆ ನಾವು ಏನು ಯೋಗದಲ್ಲಿ ಎನರ್ಜಿ ಬಗ್ಗೆ ಮಾತಾಡ್ತೀವೋ, ಬಿ ಇಟ್ ಅಬೌಟ್ ಕುಂಡಲಿನಿ ಅವ್ರ ಪ್ರಾಣಾಯಾಮ ಪ್ರಾಣಶಕ್ತಿಯ ಬಗ್ಗೆ ಮಾತಾಡ್ತೀವೋ, ಅಥವಾ ಹಠ ಯೋಗದಲ್ಲಿ ಇನಿಷಿಯಲ್ ಆಸನಗಳನ್ನು ಮೀರಿ ನಾವು ಎನರ್ಜಿ ಬಗ್ಗೆ ಮಾತಾಡ್ತೀವೋ, ಆ ಆ್ಯಂಗಲಲ್ಲೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ಈ ಸಬ್ಜೆಕ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಅದೇ ರೀತಿ ಅರ್ಥ ಮಾಡ್ಕೊಳ್ಬೇಕು. ಸೊ ನಮಗೆ ಎನರ್ಜಿ ಡೆಫಿಷಿಯನ್ಸಿ ಆದಾಗ, ಫಾರ್ ಎಕ್ಸಾಂಪಲ್ ನಮ್ಮಲ್ಲೇ ಅದು ಸಫಿಷಿಯಂಟ್ ಆಗಿಲ್ಲ ಅಂದರೆ ನಾವು ಮಾಡುವ ಕೆಲಸಕ್ಕೆ ಅದು ಹೇಗೆ ಪಾಸ್ ಆನ್ ಆಗುತ್ತೆ? ಆ ಡೆಫಿಷಿಯನ್ಸಿ ರೆಕರೆಂಟ್ ಆಗಿ ರಿಯಕರ್ ಆಗ್ತಾ ಇದ್ರೆ ಅದು ಅನಾರೋಗ್ಯಕ್ಕೂ ಕೂಡ ಕನ್ವರ್ಟ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ, ಮಾನಸಿಕವಾಗಿ ಒತ್ತಡವಾಗಿ ಅದು ಕನ್ವರ್ಟ್ ಆಗುತ್ತೆ. ಸೊ ಇದು ನಮ್ಮಲ್ಲಿ ಹತ್ತಿರದಲ್ಲಿ ಯಾವ ರೀತಿ ಕಾಣಕ್ಕೆ ಸಿಗುತ್ತೆ? ಹಾಗಾದರೆ ಈಗ ಯೂಶ್ವಲಿ ನಾವು ನೋಡಿರ್ತೀವಿ ಯಾರ್ದಾದ್ರೂ ಮನೆಗೆ ಹೋದಾಗ ಅಥವಾ ರಿಲೇಟಿವ್ಸಲ್ಲಿ ಅಥವಾ ನಮ್ಮ ಮನೆಗಳಲ್ಲೇ ಒಂದು ಮಗು ತುಂಬ ಅಟೆನ್ಷನ್ ಸೀಕ್ ಮಾಡೋ ಥರ ಆಡ್ತಾ ಇರುತ್ತೆ. ಅಂದರೆ ನಾರ್ಮಲ್ ಆಗಿರುತ್ತೆ ಯಾರಾದರೂ ಮನೆಗೆ ಬಂದ ತಕ್ಷಣ ವಿಪರೀತವಾಗಿ ಓವರ್ ಎಕ್ಸೈಟೆಡ್ ಆಗಿ ಆಡೋದು. ಅಂದರೆ ಯೂಶ್ವಲಿ ಹಾಗೆ ಆಡಲ್ಲ, ಅಟೆನ್ಷನ್ ಕೊಡಬೇಕು ಅನ್ನೋ ಥರದ್ದು ಒಂದು ಬಿಹೇವಿಯರ್ನ ತೋರಿಸ್ತಾ ಇರುತ್ತೆ. ಸೊ ಅದಕ್ಕೆ ಹಲವಾರು ಕಾರಣ ಇದೆ, ಅದ್ರ ಬಗ್ಗೆ ಇನ್ನೊಂದು ಸತಿ ಮಾತಾಡೋಣ. ಅದು ತುಂಬ ಕಾಮನ್ ಮಕ್ಕಳಲ್ಲಿ, ಇಟ್ ಈಸ್ ವೆರಿ ನ್ಯಾಚುರಲ್. ಬಟ್ ಕೆಲವರು ಅದನ್ನು ಹಾಗೆ ರಿಟೈನ್ ಮಾಡ್ಕೊಂಡು ಬಿಡ್ತಾರೆ, ವಯಸ್ಸಾದರೂ ಕೂಡ ಆ ಅಟೆನ್ಷನ್ ಅಬ್ಸರ್ವ್ ಮಾಡ್ಕೊಳ್ಳೋ, ಸಕ್ ಮಾಡ್ಕೊಳ್ಳೋ, ಪುಲ್ ಮಾಡ್ಕೊಳ್ಳೋ ಕ್ಯಾರೆಕ್ಟರ್ ಅವರಲ್ಲಿ ಉಳಿಯುತ್ತೆ. ಇದಕ್ಕೆ ಹಲವಾರು ಕಾರಣ ಇದೆ, ಬಟ್ ಅವ್ರು ಯಾವ ರೀತಿ ನಡ್ಕೊಳ್ತಾರೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಈ ಥರದವರೆಲ್ಲ ಯಾಕಾಗಿ ಆಡ್ತಾರೆ ಆಮೇಲೆ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು, ಅವರು ಚಿಕ್ಕ ಚಿಕ್ಕ ವಿಷಯಕ್ಕೂ, ಅಂದರೆ ಅದು ಎಷ್ಟು ಫ್ಯೂಟೈಲ್ ಅಂದರೆ ಸ್ಟುಪಿಡ್ ಅಂದರೆ ಅಯ್ಯೋ ಇದ್ರ ಬಗ್ಗೆನೂ ಒಬ್ಬ ಮನುಷ್ಯ ಇಶ್ಯೂ ರೇಸ್ ಮಾಡ್ಬೋದಾ ಅಂತ ನಗು ಬರೋ ಅಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಾರೆ ಅಂತ ಕನ್ನಡದಲ್ಲಿ ಚೆನ್ನಾಗಿ ಹೇಳ್ತಾರಲ್ಲ, ಆ ಥರ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳಕ್ಕೆ ಇಂಟಿಮಿಡೇಟ್ ಮಾಡೋ ಥರ ಬಿಹೇವ್ ಮಾಡ್ತಿರ್ತಾರೆ. ಯಾಕೆ ಉಪ್ಪು ಜಾಸ್ತಿ ಹಾಕಿದೆ, ನೀನು ಗೊತ್ತಿಲ್ವ 7 ಗಂಟೆಗೆ ತಿಂಡಿ ಕೊಡಬೇಕು ಅಂತ, ಗೇಟ್ ಯಾಕೆ ಈ ಥರ ಮುಚ್ಚಿಬಿಟ್ಟೆ, ಚಪ್ಪಲಿ ಯಾಕೆ ಆ ಕಡೆ ಬಿಟ್ಟಿದ್ಯಾ, ಈ ಥರ ಏನೋ ಒಂದು ಇಶ್ಯೂನ ತೊಗೊಂಡು ದೊಡ್ಡ ಪ್ರಮಾಣದ ಜಗಳವನ್ನು ಮಾಡಿ ಮಾಡಿ, ಅಂದರೆ ಆ ವ್ಯಕ್ತಿ ಎಷ್ಟು ಇಂಟರ್ನಲಿ ವೀಕ್ ಆಗಿರ್ತಾರೆ ಮೆಂಟಲಿ ಅಥವಾ ಮಾನಸಿಕವಾಗಿ, ಅವರು ಒತ್ತಡಕ್ಕೊಳಗಾಗಿರ್ತಾರೆ ಅಥವಾ ಬೇರೆ ಹಲವಾರು ಡೆಫಿಷಿಯನ್ಸಿ, ಲ್ಯಾಕ್ ಇನ್ ದೇರ್ ಓನ್ ಸೆಲ್ಫ್, ಅಂದರೆ ಅವರಲ್ಲೇ ಯಾವ ಥರದೊಂದು ಕೊರಗು ಕೊರತೆ ಅಥವಾ ಮಾನಸಿಕವಾಗಿ ಅಸ್ವಸ್ಥತೆ ಇರುತ್ತೆ, ಅಥವಾ ಅವ್ರ ಜೀವನದಲ್ಲಿ ಅವ್ರಿಗೆ ಏನೋ ಒಂದು ವಿಚಾರಕ್ಕೆ ಪಾಪ ಪ್ರಜ್ಞೆನೋ ಅಥವಾ ಕೊರತೆನೋ ಇರುತ್ತೆ, ಅಂದರೆ ಆ ಎನರ್ಜಿ ಏನು ಡೆಫಿಷಿಯನ್ಸಿ ಆಗಿರುತ್ತೆ ಅದನ್ನು ಬೇರೆಯವರಿಂದ ಎಳ್ಕೊಳ್ತಿರ್ತಾರೆ. ಯಾಕೆಂದರೆ ಅವ್ರ ಜೀವನದಲ್ಲಿ ಬೇರೆ ಯಾವುದೇ ಕ್ರಿಯೆಯಿಂದ ಅವರು ಅದನ್ನು ರಿವೈವ್ ಮಾಡ್ಕೊಳ್ತಾ ಇರಲ್ಲ. ಅಂದರೆ ಸಿಂಪಲ್ ಎಕ್ಸಾಂಪಲ್, ಒಬ್ಬ ಕಳ್ಳನಿಗೆ ನಿಯತ್ತಾಗಿ ಸಂಪಾದನೆ ಮಾಡಿ ದುಡಿಯೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ, ಅವನು ಅದನ್ನು ಮಾಡೋದನ್ನು ಕಲಿಯೋದು ಇಲ್ಲ ಅಂದರೆ, ಕಳ್ಳತನ ಹೇಗೆ ಮಾಡಲಿ ಅಂತ ಯೋಚನೆ ಮಾಡ್ತಾನೆ, ಅದ್ರ ಬಗ್ಗೆ ಬೇರೆ ಬೇರೆ ಕ್ರಿಯೇಟಿವ್ ಐಡಿಯಾಸ್ ಉಪಯೋಗಿಸ್ತಾನಲ್ಲ. ಅದೇ ಥರ ಅವ್ರು ಮಾಡೋ ಯಾವುದೇ ಕ್ರಿಯೆಯಲ್ಲಿ ಅವ್ರು ಏನೇನೋ ಹೇಳ್ಕೋಬೋದು, ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಾನು ಊರು ಉದ್ಧಾರ ಮಾಡ್ತೀನಿ, ನಾನು ಆ ಥರ ಬೆಸ್ಟ್ ಆ್ಯಕ್ಟಿವಿಟಿ ಮಾಡ್ತೀನಿ ಅಂತ, ಆದರೆ ಅವ್ರಿಗೆ ಅದರಲ್ಲಿ ಯಾವುದರಲ್ಲೂ ಪ್ರಾಣಶಕ್ತಿ ಅಥವಾ ಕಾಸ್ಮಿಕ್ ಎನರ್ಜಿ ಅಥವಾ ನಮ್ಮ ಜೀವನಕ್ಕೆ ಸಮಾಧಾನವಾಗಿ ಪ್ರೀತಿ ಸೌಹಾರ್ದತೆಯಿಂದ ಇರೋಕ್ಕೆ ಬೇಕಾಗುವ ಒಂದು ಚೈತನ್ಯವನ್ನು ಅವರು ಪಡ್ಕೊಳ್ತಾ ಇರಲ್ಲ. ಆಗ ಬೇರೆಯವರಿಂದ ಅದನ್ನು ಹೇಗೆ ನಾನು ಮಾನ್ಸ್ಟರ್ ಥರ ಸೇಮ್ ಒಂದು ಡೆವಿಲ್ ಒಂದು ಈವಿಲ್ ಒಂದು ಮಾನ್ಸ್ಟರ್ ಹೀರ್ಕೊಳ್ಳುತ್ತೋ, ಅಂದರೆ ನಮ್ಗೆ ಗೊತ್ತಿದೆ ಯೂಶ್ವಲಿ ಈ ಪಿಚಾಚಿ ದೆವ್ವ ಅಂತಲ್ಲದಾಗ ಅಯ್ಯೋ ಯಾರು ಬಂದು ಹಿಡ್ಕೊಂಬಿಡುತ್ತೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಇನ್ನೊಂದು ಸತಿ ಯಾವಾಗಾದರೂ ಅದು ಎಷ್ಟು ಮಟ್ಟಿಗೆ ನಿಜಾನ ಏನು ಎತ್ತ ಅಂತ. ಬಟ್ ಆ ಥರ ಹೀರ್ಕೊಳ್ಳೋ ಕೆಲಸವನ್ನು ಇವರು ಈ ಥರ ಅಗ್ರೆಸಿವ್ನೆಸ್ಸಿಂದ ಇನ್ನೊಬ್ಬರ ಅಟೆನ್ಷನಿಂದ, ಅಂದರೆ ಯೂಶ್ವಲಿ ಜಗಳ ಆದಾಗ ಏನಾಗುತ್ತೆ, ತುಂಬ ಎಕ್ಸ್ಚೇಂಜ್ ಹೀಟೆಡ್ ಕಾನ್ವರ್ಸೇಷನ್ಸ್ ಆಗುತ್ತೆ, ಮಾತುಗಳು ಬರುತ್ತೆ, ಸೊ ಅದರಿಂದ ಅವರು ಅದನ್ನು ಸಕ್ ಮಾಡ್ತಾ ಇರ್ತಾರೆ. ನೆಕ್ಸ್ಟು, ಅಂದರೆ ಈ ಚಿತ್ರವನ್ನು ನೀವಿಲ್ಲಿ ಗಮನಿಸಬಹುದು,
ನೋಡಿ ಹೇಗೆ ಒಂದು ಕಾನ್ವರ್ಸೇಷನ್ ಮಾಡ್ತಾ ಮಾಡ್ತಾ ನೀನು ಸರಿ ಇಲ್ಲ, ನೀನು ಹಾಗೆ ಮಾಡಿದೆ, ನೀನು ಇದು, ನೀನು ಈ ಥರ ಮಾಡಬಾರ್ದು ಅಂತ ಏನೋ ಒಂದು ಇದರಲ್ಲಿ ಆ ವ್ಯಕ್ತಿಯ ಪ್ರಭಾವಳಿಯಲ್ಲಿ ಏನು ಚೆನ್ನಾಗಿರುತ್ತೆ ಎನರ್ಜಿ ಅವರಿಂದ ಹೀರ್ಕೊಳ್ಳುವಂತಹ, ಅಥವಾ ಯಾರು ಯೂಶಲಿ ತುಂಬ ಜನ ಕ್ಲೈಂಟ್ಸ್ ಹೇಳ್ತಾರೆ ನಮ್ಮ ಮನೇಲಿ 4-5 ಜನ ಇದ್ದಾರೆ ಅವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನ ಹತ್ರನೇ ಬರ್ತಾನೆ ಈ ಹುಡುಗ ಜಗಳ ಮಾಡೋಕ್ಕೆ ಅಂತ. ನೀವು ಗಮನಿಸಿದ್ರೆ ಆ ಗ್ರೂಪಲ್ಲಿರೋ ತುಂಬ ಸ್ಪಿರಿಚುವಲ್ ಆಗಿರೋರು ಅಥವಾ ಯಾರು ಸವಾಸನೂ ಬೇಡಪ್ಪ ನಮಗೆ, ಯಾಕೆ ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇರ್ತಾರೋ ಅವರನ್ನೇ ಟಾರ್ಗೆಟ್ ಮಾಡ್ತಿರ್ತಾರೆ. ಸೊ ಯಾಕೆಂದರೆ ಅವ್ರಿಗೆ ಗೊತ್ತು ಅವರಿಂದ ನಾನು ಅಟೆನ್ಷನ್ ಸೀಕ್ ಮಾಡಿದ್ರೆ ನನಗೇನೋ ಒಂದು ಸಮಾಧಾನ ಸಿಗ್ಬೋದು, ಸಿಗಲ್ಲ ಬೇರೆ ಪ್ರಶ್ನೆ ಅದು, ಬಟ್ ತಾತ್ಕಾಲಿಕವಾಗಿ ಒಂದು 3 ದಿನಕ್ಕೋ ಒಂದು ವಾರಕ್ಕೋ ಒಂದು ತಿಂಗಳಿಗೋ ಅವ್ರಿಗೆ ಒಂಚೂರು ತಣ್ಣಗಾಗುತ್ತೆ. ಎರಡನೇದು ನ್ಯಾಗಿಂಗ್, ಅಂದರೆ ಗುಣಗುಣ ಗುಣಗುಣ ಅಂತ ಇರ್ತಾರೆ. ಐ ಆಮ್ ಶ್ಯೂರ್ ತುಂಬ ಜನಕ್ಕೆ ಇದು ರಿಲೇಟ್ ಆಗುತ್ತೆ. ಏನಾದರೂ ಒಂದು ಮರ್ಮರಿಂಗ್ ನಡೀತಾನೆ ಇರುತ್ತೆ, ಅದು ಹಿಂಗಾಗ್ಬಿಟ್ಟು, ಇದು ಹೆಂಗಾಗ್ಬಿಟ್ಟು, ಅಯ್ಯೋ ಇವ್ರು ಹಿಂಗಾಗಿದ್ರೆ, ಇವ್ರು ಈ ಜಾತಿ, ಓ ಅದಾಯಿತು, ಓ ಇವರೆಲ್ಲ ಹೀಗೆ ಅಂತ ಅವ್ರು ಆ ಥರ. ಅಂದರೆ ಅವ್ರು ಗುಣಗುಣ ಅನ್ನೋದ್ರಲ್ಲಿ ಈ ಮರ್ಮರಿಂಗ್ ಅಂತೀವಿ ಇಂಗ್ಲೀಷಲ್ಲಿ, ಇನ್ನೊಬ್ರು ಯಾರು ಅಟೆನ್ಷನ್ ಕೊಡ್ತಿರೋ ಯೂಶಲಿ ಆಫೀಸ್ಗಳಲ್ಲಿ ನೋಡ್ಬೋದು ನಾವು ತುಂಬ ಅಂತ ಹೇಳ್ತಿರ್ತಾರೆ ಕ್ಲೈಂಟ್ಸು. ಸೊ ಒಟ್ಟಲ್ಲಿ ಅವ್ರು ನ್ಯಾಗಿಂಗ್ ನಿಲ್ಸಲ್ಲ, ಅವ್ರ ಬಾಯಿ ಮುಚ್ಚಲ್ಲ, ಹೇಳ್ತಾನೆ ಇರ್ತಾರೆ. ಅಂದೇ ಯಾವುದು ಪಾಸಿಟಿವ್ ಅಲ್ಲ, ನಿಂಗೆ ಒಳ್ಳೆದಾಗಲಿ ಒಳ್ಳೆದಾಗಲಿ ಅಲ್ಲ, ಬರೀ ನೆಗೆಟಿವ್, ಹಿಂಗೆ ಹಾಗಾಗಲಿ, ನಿಂಗೆ ಇದು, ನೀನು ಈ ಥರ, ನೀವು ಹಂಗೆ ಮಾಡಿದ್ರಿ. ಸೊ ಅಂದರೆ ಅವ್ರ ಕಿವಿ ಅಲ್ಲಿ ಹೋಗಬೇಕು ಸುತ್ತ ಇರೋರ್ದು, ಅವ್ರಿಗೆ ಒಂದು ಎನರ್ಜಿ ಸಕ್ಕಾಗಕ್ಕೆ ಸಿಗಬೇಕು. ಇದು ನೋಡಿ ಈ ಚಿತ್ರ ಎಷ್ಟು ಚೆನ್ನಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಅವ್ರ ಥಾಟನ್ನು ಒಂಥರ ಹೀರ್ಕೋಬೇಕು ಅವರು, ಬೇರೆಯವ್ರ ಆಲೋಚನೆಯಿಂದ, ಆಲೋಚನೆ ಕೂಡ ಎನರ್ಜಿ ಆಗಿರೋದ್ರಿಂದ ಅದನ್ನು ಹೀರ್ಕೋತಾ ಇರಬೇಕು. ಅಂದರೆ ಈಗ ಎಲ್ಲೋ ಹೊರಗಡೆ ಹೋಗೋರನ್ನ ಕರೀತಾರಲ್ಲ ಕೆಲವರು, ಅವ್ರಿಗೆ ಅದೇ ಕೆಲಸ. ಇನ್ನೇನು ಹೊರಗಡೆ ಹೋಗ್ತಿರ್ತಾರೆ ಅವಾಗ ಕರೀತಾರೆ, ಬಾಲು ಅಮ್ಮ ಪ್ರಿಯಾ ಅಂತ ಕರೆದು ಕರೆದು. ಅಂದರೆ ಎಲ್ಲೋ ಫೋಕಸ್ಡಾಗಿ ಚಾನೆಲ್ಲಾಗಿ ಹೋಗೋರನ್ನ ಇಂಟಿಮಿಡೇಟ್ ಮಾಡಿ, ಫೋರ್ಸ್ ಮಾಡಿ ಅವರ ಮನಸ್ಥಿತಿಯನ್ನು ಡಿಸ್ಟರ್ಬ್ ಮಾಡುವಂತಹ ತುಂಬ ಜನ ಇದನ್ನು ಗಮನಿಸಿರ್ತಾರೆ. ನಾನು ಇದು ಹೇಳೋದು ತಪ್ಪಿರಬಹುದು, ಐ ಆಮ್ ಸಾರಿ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಸೀನಿಯರ್ ಸಿಟಿಸನ್. ಯೂಶಲಿ ವಯಸ್ಸಾದವ್ರು ಹಿಂಗೆ ಮಾಡ್ತಾರೆ ಅಂತ ನನ್ನ ಕ್ಲೈಂಟ್ಸ್ ತುಂಬ ಜನ ಹೇಳಿರೋದನ್ನು ಗಮನಿಸಿದ್ದೀನಿ. ನನ್ನ ಅನುಭವಕ್ಕೂ ಅದು ಬಂದಿದೆ, ಯಾಕೆಂದರೆ ಅವ್ರಿಗೆ ಪ್ರಾಬಬ್ಲಿ ದ ವೇ ದೇ ಹ್ಯಾವ್ ಲಿವ್ಡ್ ಯರ್ ಲೈಫ್, ತುಂಬ ಜನಕ್ಕೆ ಹೈಯರ್ ಪರ್ಸೆಂಟೇಜ್ ಆಫ್ ದೆಮ್ ಆ ಥರ ಇಲ್ಲ, ಅಥವಾ ಏನೋ ಅಸಮಾಧಾನ, ಏನೋ ಅತೃಪ್ತ ಮನೋಭಾವನೆ ಇದೆ ಅಂದಾಗ ಈ ಥರ ಅದನ್ನು ಸೆಟ್ರೈಟ್ ಮಾಡ್ಕೋಬೋದು ಅಂತ ಅವ್ರು ಅಂದ್ಕೊಳ್ತಾರೆ ಅಜ್ಞಾನದಲ್ಲಿ. ಅದು ಆ್ಯಕ್ಚುಲಿ ಸಾಧ್ಯ ಅಲ್ಲ, ಬಟ್ ಈ ಥರದವ್ರು ತುಂಬ ಜನ ಇರ್ತಾರೆ. ಇನ್ನು ಕಂಪ್ಲೇಂಟ್ ಮಾಡೋರು, ಕಂಪ್ಲೇಂಟ್ ಅಂದರೆ ನ್ಯಾಗಿಂಗಲ್ಲಿ ಇದೊಂದು ಭಾಗ. ಎಷ್ಟು ಅನ್ಲಿಮಿಟೆಡ್ ಲಿಸ್ಟ್ ಆಫ್ ಕಂಪ್ಲೇನಿಂಗ್ ಇರುತ್ತೆ ಅವ್ರಿಗೆ ಅಂದರೆ ಇಟ್ ವಿಲ್ ನೆವರ್ ಎಂಡ್. ಆ ಕಂಪ್ಲೇನಿಂಗ್ ಅವರು ತನ್ನ ಮನೆ ಕೆಲಸದವರಿಂದ ಹಿಡ್ಕೊಂಡು, ಅವ್ರು ಕಟ್ಟಿರೋ ಬಿಲ್ಡಿಂಗಿಂದ ಹಿಡ್ಕೊಂಡು, ಮನೆ ಮುಂದೆ ಹಾಕಿರೋ ಗಿಡದವರೆಗೂ, ಅಲ್ಲಿ ಎಲ್ಲೋ ಹೋಗ್ತಾ ಇರೋ ಇರುವೆಯಿಂದ, ಸೊಳ್ಳೆಯಿಂದ, ಸ್ಪೈಡರಿಂದ, ಎವ್ರಿಥಿಂಗ್ ಕಮ್ಸ್ ಅಂಡರ್ ದೇ ಬ್ರ್ಯಾಕೆಟ್ ಆಫ್ ಕಂಪ್ಲೇನಿಂಗ್. ಸೊ ಎಲ್ಲವನ್ನೂ ಕಂಪ್ಲೇಂಟ್ ಅನ್ನೋ ಅಂಬ್ರಲದಲ್ಲೇ ಹಾಕ್ಕೊಳ್ತಾರೆ, ಹೀರ್ಕೊಳ್ತಾರೆ, ಎಳ್ಕೊಳ್ತಾರೆ. ಸೊ ಈ ಥರ ನಾನು ಸುಮಾರು ಎಕ್ಸಾಂಪಲ್ಸ್ ಕೊಡ್ಬೋದು. ಬಟ್ ಈ ಥರ ಸಕ್ ಮಾಡ್ಕೊಳ್ಳೋರು ನಿಮ್ಮ ಸುತ್ತ ಯಾರಿದ್ದಾರೆ, ಈ ಎನರ್ಜಿ ಸಕ್ ಮಾಡೋ ಮಾನ್ಸ್ಟರ್ಸ್, ವ್ಯಾಂಪೈರ್ಸ್ ಯಾರಿದ್ದಾರೆ, ಯಾವಾಗ ಯಾವಾಗ ನನ್ನ ಎನರ್ಜಿ ಡ್ರೈನ್ ಆಗಿಬಿಡುತ್ತೆ ಅನ್ನೋದು ಡ್ರಾಯಿಂಗ್ ದ ಲೈನ್ ಅಂತ ಕರಿತೀವಲ್ಲ, ಸ್ವಲ್ಪ ಕಾಷನ್. ಈಗ ನಮ್ಮ ಮನೆಗೆ ಬೀದಿ ನಾಯಿ ಬರಬಾರ್ದು ಅಥವಾ ಯಾವುದೇ ಒಂದು ಇದು ಬರಬಾರ್ದು ಅಂತ ನಾವೊಂದು ಬ್ಯಾರಿಯರ್ ಹಾಕ್ತೀವಿ, ಅಥವಾ ಒಂದು ಏನೋ ಒಂದು ಸೆಕ್ಯೂರಿಟಿ ಮಾಡ್ಕೊಳ್ತೀವಿ. ಆ ಥರ ನಮ್ಮ ಪ್ರಭಾವಳಿಯನ್ನು ಕಾಪಾಡ್ಕೊಳ್ಳೋದು ಇಂಪಾರ್ಟೆಂಟ್. ಇಲ್ಲಾಂದರೆ ಈ ಥರ ಸಕ್ ಮಾಡೋರು ನಮಗೆ ಗೊತ್ತಿರಲ್ಲ, ನಮ್ಮ ಸುತ್ತಮುತ್ತ ಕಾಯ್ತಾ ಇರ್ತಾರೆ. ಆ್ಯಂಡ್ ನಾವು ಅನ್ಕೋಬೋದು, ಅಯ್ಯೋ ಬಿಡಿ ಮೇಡಮ್, ನಾವು ನಮಗೆಲ್ಲ ಬರುತ್ತಾ, ಹೌದಾ ಅಂತ. ಸಾಮಾನ್ಯರಾದ ಮನುಷ್ಯರಿಗೆ ಬರೋ ಪಾಸಿಬಿಲಿಟಿ ತುಂಬ ಜಾಸ್ತಿ, ಯಾಕೆಂದರೆ ದೊಡ್ಡ ದೊಡ್ಡ ಮೇಧಾವಿಗಳು, ಅಂದರೆ ಅದು ಸಾಧು ಸಂತರಿಂದ ಹಿಡಿದು ಜ್ಞಾನೋದಯ ಪಡೆದು 10 ಜನನ ಉದ್ಧಾರ ಮಾಡಬೇಕಪ್ಪ ಅನ್ನೋವರೆಗೂ ಅವರಿಂದ ಈ ಥರ ಎನರ್ಜಿ ಸಕ್ ಮಾಡಬೇಕು ಅನ್ನೋ ಕಿಡಿಗೇಡಿಗಳನ್ನು ನಾವು ಹಿಸ್ಟ್ರಿಯಲ್ಲಿ ನೋಡ್ತಾನೆ ಬಂದಿದ್ದೀವಿ. ಅಂದರೆ ದೇವರ ನಿಜವಾದ ಸಾಕ್ಷಾತ್ಕಾರವನ್ನು ಪಡೆದವರು ಬಾಯಲ್ಲಿ ಹೇಳ್ಕೊಂಡು ತಿರ್ಗಲ್ಲ, ಆ ಥರದವ್ರನ್ನ ಇವರು ಕಳ್ಳರು, ಇವರು ಸುಳ್ಳರು, ಇವ್ರು ತೊಂದರೆ ಕೊಡ್ತಾರೆ ಅಂತ ದೂಷಿಸಿ ಕಲ್ಲು ಹೊಡೆದು ಅವ್ರ ಮೇಲೆ ಕಳ್ತಾನದ ಅಪವಾದಗಳನ್ನು ಹಾಕಿ ಹಾದಿ ಬೀದಿಯಲ್ಲಿ ಸಮಸ್ಯೆ ಕೊಟ್ಟವರ ಎಕ್ಸಾಂಪಲ್ ನಾವು ಎಲ್ಲ ಜಾತಿಯಲ್ಲೂ ಎಲ್ಲ ಧರ್ಮದಲ್ಲೂ ನೋಡಬಹುದು. ಸೊ ಆ ಥರದವ್ರಿಗೆ ಈ ಥರ ಎನರ್ಜಿ ಮಾನ್ಸ್ಟರ್ಸ್ ಸುತ್ತ ಕಾಡ್ತಾ ಇದ್ರು ಅಂದರೆ ನಮ್ಮಂಥವ್ರಿಗಂತೂ ಡೆಫಿನೆಟ್ಲಿ ಇರ್ತಾರೆ, ನನ್ನ ಪ್ರಕಾರ ಎಲ್ಲರ ಮನೆಯಲ್ಲೂ ಇರ್ತಾರೋ ಏನೋ ಅನಿಸುತ್ತೆ. ಎನಿವೆ, ಸೊ ಇದ್ರ ಬಗ್ಗೆ ನಾನು ಇನ್ನೂ ಡೀಟೇಲ್ ಆಗಿ ಹೇಳೋದಾದರೆ ನಿಮ್ಮ ಸುತ್ತಮುತ್ತ ಆ ಥರದವ್ರು ಯಾರಾದರೂ ಇದ್ದಾರಾ ಅನ್ನೋದನ್ನು ಹೇಗೆ ಗಮನಿಸ್ಬೋದು ಅಂತ ನಾನು ಕೆಲವು ಉದಾಹರಣೆಗಳನ್ನು ನಿಮಗೆ ಕೊಡ್ತೀನಿ. ಸೊ ಈ ಥರ ನಿಮ್ಮನ್ನು ಎನರ್ಜಿಯನ್ನು ಆ್ಯಂಕರ್ ಮಾಡ್ಕೊಳ್ತಾ ಇರೋರು ಅಂದರೆ ನಿಮ್ಮ ಮನಸ್ಥಿತಿಯನ್ನು ಅವರು ಎಷ್ಟು ಕಲುಷಿತ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ನಿಮ್ಮ ಒಂದು, ಇಲ್ಲಿ ನೋಡಿ, ಇಲ್ಲೊಬ್ಬ ಮನುಷ್ಯ ಧ್ಯಾನ ಸ್ಥಿತಿಯಲ್ಲಿ ಕೂತಿದ್ದಾನೆ, ಇನ್ನೊಬ್ಬ ಅಗ್ರೆಸಿವ್ ಆಗಿ ನಿಂಗೆ ಮಾಡ್ತೀನಿ ಇರು ಅನ್ನೋ ಥರ. ಅಂದರೆ ಇವ್ರು ವೈಯಕ್ತಿಕವಾಗಿ ಅವ್ರಿಗೆ ಏನೂ ತೊಂದರೆ ಕೊಟ್ಟಿರೋಲ್ಲ, ಆದರೆ ಅಂದರೆ ಹೇಳಪ್ಪ ನಿಂದು ಲಿಸ್ಟ್ ಆಫ್ ಕಂಪ್ಲೇಂಟ್ಸ್ ಏನಾದರೂ ಇದೆಯಾ ಒಂದು 10 ಹೇಳು ಅಂದರೆ 10 ಒಂದು ಹೇಳೋಕೆ ಅವ್ರಿಗೆ ಸಿಗಲ್ಲ. ಬಟ್ ದೇ ಕ್ರಿಯೇಟ್ ಸಚ್ ಎ ಸಿಚುವೇಶನ್, ಯೂಶಲಿ ಹೇಗೆ ಅಂದರೆ ಟ್ರಿಗರ್ ಮಾಡ್ತಾರೆ, ಆಮೇಲೆ ಟ್ರಿಗರ್ ಆದಾಗ ಅವರು 4 ಪದ ಹೇಳ್ತಾರೆ, ಅದನ್ನ ಹಿಡ್ಕೊಂಡ್ಬಿಡ್ತಾರೆ, ನೋಡು 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 ನೀನು ಹೀಗೆ ಹೇಳಿದೆ, ಹೀಗೆ ಹೇಳಿದೆ, ಹೀಗೆ ಹೇಳಿದೆ ಅಂತ. ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್. ಅಂದರೆ ಇನಿಷಿಯಲಿ ಅವ್ರು ಹೋಗಿರಲ್ಲ ಅವ್ರ ಸವಾಸಕ್ಕೆ, ಬಟ್ ಆ ಅಗ್ರೆಷನ್ಲಿ ಅವ್ರು ಏನೋ ಒಂದು 4 ಮಾತಾಡಿದಾಗ ಅದರಿಂದ ಅವರು ಕಂಟಿನ್ಯೂ ಮಾಡ್ತಾರೆ ಅದನ್ನು ಪುಲ್ ಮಾಡೋಕ್ಕೆ. ಸೊ ಎನಿವೆ, ಸೊ
ಒಂದಂತೂ ನಿಮ್ಗೆ ಅರ್ಥ ಆಗಿದೆ, ಸುಮ್ಮ ಸುಮ್ಮನೆ ಕಾನ್ಫ್ಲಿಕ್ಟನ್ನು ಕ್ರಿಯೇಟ್ ಮಾಡೋದು. ಎರಡನೇದು ಅವರು ಎಷ್ಟು ಒಂದು ಸಿಂಪಥೆಟಿಕ್ ಆಗಿ ಇರ್ತಾರೆ ಅಂದರೆ, ಅಂದರೆ ಕೇವಲ ಜಗಳ ಆಡೋಕ್ಕೆ ಬರೋರು ಮಾತ್ರ ಅಲ್ಲ, ಈ ಥರ ಕ್ಯಾಟಗರಿಯಲ್ಲಿ ಇರೋರು ಅಂದರೆ ನಿಮ್ಮ ಎನರ್ಜಿ ಸಕ್ ಮಾಡೋಕ್ಕೆ ಟ್ರೈ ಮಾಡೋರು ತುಂಬ ಸಿಂಪತಿ ಅಂದರೆ, ಏನು ಗೊತ್ತಾ ನನ್ನ ಲೈಫಲ್ಲಿ, ಅಯ್ಯೋ ಏನು ಗೊತ್ತಾ ಹಿಂಗಾಗೋಯ್ತು, ಮನೆಗೂ ಹೋಗ್ತಾರೆ ಈ ಸಿಂಪತಿ ಸ್ಟೋರಿ ಹೇಳ್ಕೊಂಡು. ಫ್ರೆಂಡ್ ಹತ್ರನೂ ಅಂದರೆ ಕೆಲವರು ಅಯ್ಯೋ ಬಂದಪ್ಪ ಓಡು ಅಂತ ಹೇಳ್ತಾರಲ್ಲ ಆ ಥರ ವ್ಯಕ್ತಿಗಳು. ಸೊ ಎಷ್ಟು ಕತೆ ಬಿಡ್ತಾರೆ ಅಂದರೆ ಬರೀ ಸಿಂಪತಿ ಸ್ಟೋರಿ, ಅಯ್ಯೋ ನಂಗೆ ಹಿಂಗಾಗೋಯ್ತು ನನ್ನ ಲೈಫಲ್ಲಿ ಅವತ್ತು, ಅಯ್ಯೋ ಹೊಸ ಚಪ್ಪಲಿ ತೊಗೊಂಡ ಅದು ಇದೇ ಟೈಮ್ಗೆ ಹಿಂಗಾಗೋಯ್ತಾ, ಅಯ್ಯೋ ನನ್ನ ಕಾರ್ ಟೈಯರ ಅಂತ ಅಂದರೆ ಅವ್ರ ಬಾಯಲ್ಲಿ ಸಿಂಪತಿ ನನಗೆ ಅಯ್ಯೋ ಪಾಪ ಅನ್ನಿ ಅನ್ನೋದು ಬಿಟ್ಟರೆ ಬೇರೆ ಯಾವ ಸ್ಟೋರಿನೂ ಅವ್ರ ಬಾಯಲ್ಲಿ ಬರ್ತಾ ಇರಲ್ಲ. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ್ಯಾಟ್ ಕ್ಯೂರಿಯಸ್ನೆಸ್ ಆ್ಯಂಡ್ ಆಲ್ ದ ಲವ್ ಆ್ಯಂಡ್ ಕರೇಜ್ ದಟ್ ಯು ಗಿವ್ ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ದೀಸ್ ಟಾಪಿಕ್ಸ್. ಸಾರಿ ನಾನು ಫ್ಲೋಲ್ಲಿ ಕೆಲವು ಸತಿ ಮೆಸೇಜಸ್ ನೋಡೋಕ್ಕಾಗಲ್ಲ, ಬಟ್ ಪ್ರಾಬ್ಲಿ ಲೇಟೆಸ್ಟ್ ಸ್ಟೇಜಲ್ಲಿ ನಾನು ನೋಡ್ತೀನಿ ಅದನ್ನು. ಈ ಟಾಪಿಕ್ ಬಗ್ಗೆ ತುಂಬ ಜನ ಮಾತಾಡಿ ಅಂತ ಕೇಳಿಕೊಂಡ್ರು, ನನಗೂ ಅನ್ನಿಸ್ತು ಇಟ್ಸ್ ಇಂಪಾರ್ಟೆಂಟ್. ಸೊ ಐ ಥಾಟ್ ಐ ವಿಲ್ ಸ್ಪೀಕ್ ಅಬೌಟ್ ದಿಸ್ ದಿಸ್ ಸಂಡೇ ರೈಟ್. ಸೊ ಇನ್ನು ಕೆಲವರು ಅವ್ರಿಗೆ ಏನೇ ಕೊಡಿಸಿ ಏನೇ ಮಾಡಿ ಸಪ್ಪೆ ಮುಖ ಹಾಕ್ಕೊಳ್ಳೋದು ನಿಲ್ಲಿಸಲ್ಲ, ಅಂದರೆ ಎಲ್ಲ ಇದ್ರೂ ಏನು ಕೊಡಿಸಿದ್ರು ಏನು ಫೆಸಿಲಿಟಿ ಮಾಡಿದ್ರು ಮುಖ ಮಾತ್ರ ಆ ಥರನೇ ಗಂಟು ಹಾಕ್ಕೊಂಡೇ ಇರುತ್ತೆ, ಸಪ್ಪೆ ಮುಖನೇ ಇರುತ್ತೆ. ಅವ್ರು ಎಷ್ಟೇ ಒಳ್ಳೆ ಜಾಬಲ್ಲಿರಲಿ, ಏನೇ ಸಂಬಳ ಬರ್ತಿರಲಿ, ಯಾವುದೇ ಕಂಫರ್ಟ್ ಇರಲಿ, ಆ ಥರನೇ ಏನೋ ಆಗೋಯ್ತೇನೋ ಬೆಳಗ್ಗೆ ತಾನೇ ಇವ್ರ ಲೈಫಲ್ಲಿ ಅನ್ನೋ ಥರ ಮುಖ ಹಾಕ್ಕೊಂಡಿರ್ತಾರೆ. ಆ್ಯಂಡ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲರೂ ಇವ್ರಿಗೆ ಖುಷಿ ಮಾಡಿಸ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ ಅಂತ. ನಮ್ಮ ಮನೆಗೆ ಊಟಕ್ಕೆ ಕರೀಲಿಲ್ಲ, ನನಗೆ ಗಿಫ್ಟ್ ಕೊಡಲಿಲ್ಲ, ನನಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ಲಿಲ್ಲ, ನಂಗೆ ಯಾಕೆ ನೀನು ಗುಡ್ ನೈಟ್ ಅನ್ನಲಿಲ್ಲ, ರಾತ್ರಿ ಬಂದಾಗ ನಾನು ಬಂದೆ ಅಂತ ನೀನು ಯಾಕೆ ಹೇಳಲಿಲ್ಲ. ಯೂಶ್ವಲಿ ಈ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡಲ್ಲಿ ನೋಡ್ತೀವಿ ಅದನ್ನು, ಬಟ್ ಆ ಏಜ್ ಮೀರಿದ್ರು ಕೆಲವರು ಅದನ್ನೇ ರಿಟರ್ನ್ ಮಾಡ್ಕೊಂಡು ಹೋಗ್ತಿರ್ತಾರೆ. ನೋಡು ನನಗೆ ನೀನು ಕೇಳಲಿಲ್ಲ, ನಿನಗೆ ಬೇಕಾ ಅಂತ ಕೇಳಲಿಲ್ಲ, ನಿನಗೆ ಸಾಕಾ ಅಂತ ಕೇಳಲಿಲ್ಲ. ಒಟ್ಟಲ್ಲಿ ಈ ಅಲೂಫ್ ಆಗಿರೋದು ಡಲ್ಲಾಗಿರೋದನ್ನೇ ಅವರು ಒಂದು ಅದ್ರ ಮೇಲೆ ಲೆವರೇಜ್ ಮಾಡಿಕೊಂಡು ಬೇರೆಯವರಿಂದ ಆ ಎನರ್ಜಿಯನ್ನು ಸಕ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಇನ್ನು ಈ ಥರದ ಸಂಗತಿಗಳು ತುಂಬ ಇದೆ. ಫಾರ್ ಎಕ್ಸಾಂಪಲ್, ತುಂಬ ಬಾಸಿ ಆಗಿರೋರು, ಅಂದರೆ ಇದು ನನ್ನ ಇದರಲ್ಲಿದೆ, ಟೆರಿಟರಿಯಲ್ಲಿದೆ, ಆದ್ದರಿಂದ ನನ್ನ ಕಂಟ್ರೋಲಲ್ಲೇ ಇರಬೇಕು, ಇದಕ್ಕೆ ನಾನು ಹೆಡ್ಡು ಈ ಕಂಪಾರ್ಟ್ಮೆಂಟಿಗೆ, ಈ ಆರ್ಗನೈಸೇಷನ್, ಈ ಯೂನಿಟ್ಗೆ, ಆದ್ದರಿಂದ ಹೀಗೆ ನಡಿಬೇಕು, ಕುತ್ಕೊಂಡ್ರೆ ಹೀಗೆ ಕುತ್ಕೋಬೇಕು, ನಿಂತ್ಕೊಂಡ್ರೆ ಹೀಗೆ ಉಸಿರಾಡಬೇಕು ಅನ್ನೋ ಥರ ಅವ್ರು ನಿಮ್ಮನ್ನು ತುಂಬ ಆ ಕರ್ಬ್ ಮಾಡೋ ಒಂದು ಪ್ರೆಷರಲ್ಲಿ ನಿಮ್ಮ ಎನರ್ಜಿಯನ್ನು ಎಷ್ಟು ಹೀರ್ಕೊಳ್ತಿರ್ತಾರೆ. ತುಂಬ ಮನೆಯಲ್ಲಿ ತಂದೆದಿರೋ ಆ ಥರ ಇರ್ತಾರೆ, ಅಫ್ಕೋರ್ಸ್ ತಾಯಿದಿರು ಇರ್ತಾರೆ, ಬಟ್ ನಾನು ಸ್ಟ್ಯಾಟಿಸ್ಟಿಕಲಿ ಹೇಳ್ತಾ ಇದ್ದೀನಿ. ನಾನು ಏನೇ ಉದಾಹರಣೆ ಕೊಟ್ಟರು ನನ್ನ ಕ್ಲೈಂಟ್ಸ್ ಏನು ಲಾರ್ಜರ್ ನಂಬರಲ್ಲಿ ನನ್ನ ಫ್ಯೂ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನೋಡಿದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ ಹೊರತು ನಾನು ಕನ್ಕ್ಲೂಸಿವ್ ಆಗಿ ಹೇಳ್ತಾ ಇಲ್ಲ. ಸೊ ಇಟ್ಸ್ ಜಸ್ಟ್ ಸ್ಟ್ಯಾಟಿಸ್ಟಿಕಲಿ ಹೆಚ್ಚು ಪ್ರಮಾಣದಲ್ಲಿ ನೋಡೋದನ್ನು ಹೇಳ್ತಾ ಇದ್ದೀನಿ. ಅಂದರೆ ಓ ಸ್ಟ್ರಿಕ್ಟ್ ಆಗಿದ್ದರೆ ಒಳ್ಳೆ ಬುದ್ಧಿ ಕಲಿತಾರೆ, ಇರಿ ಮೇಡಮ್ ಇರಿ ಮೇಡಮ್ ಅಂತ ಅವ್ರನ್ನ ಎಷ್ಟು ಹಿಡ್ಕೊಳ್ಳುವಂಥ ಅಥವಾ ಕರ್ಪ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ಪಾಪ ಅವರು ಅಯ್ಯೋ ಬಂದುಬಿಟ್ರು, ಅಯ್ಯೋ ನೋಡಿಬಿಟ್ರು, ಅಯ್ಯೋ ಟಿ ಆಫ್ ಮಾಡು, ಅಯ್ಯೋ ಓಡು, ಎಷ್ಟೋ ಜನ ಹೇಳ್ತಾರೆ ಅಯ್ಯೋ ನಮ್ಮಪ್ಪ ಸೌಂಡ್ ಕೇಳ್ತಾ ಇದ್ರೆ ನಾವೆಲ್ಲ ಟಿ ಆಫ್ ಮಾಡಿ ಓಡೋಗ್ಬಿಡ್ತಾ ಇದ್ವಿ ಮೇಡಮ್, ಎಲ್ಲೆಲ್ಲಿ ಸಿಗುತ್ತೋ ಕಾರ್ನರ್ ಬಜಿಕೊಂಡ್ಬಿಡ್ತಾ ಇದ್ವಿ, ಮಲ್ಕೊಳ್ಳೋ ಥರ ನಾಟಕ ಮಾಡಿಬಿಡ್ತಾ ಇದ್ವಿ ಅಂತ. ಅಂದರೆ ನೋಡಿ, ಅವ್ರು ಇಂಟ್ಯೂಟಿವ್ಲಿ ಅರ್ಥ ಮಾಡ್ಕೊಳ್ತಿದ್ದಾರೆ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಟು ಡ್ರ್ಯಾಗ್ ಸೋ ಮಚ್ ಆಫ್ ಎನರ್ಜಿ ಔಟ್ ಆಫ್ ಅಸ್ ಅಂಡ್ ಡ್ರೇನ್ ಅಸ್ ಔಟ್. ಸೊ ಅನ್ಫಾರ್ಚುನೇಟ್ಲಿ ನೀವು ಅಷ್ಟು ಲೆವೆಲ್ಗೆ ಕಂಟ್ರೋಲ್ ತೊಗೊಂಡ್ರೆ ಅವ್ರನ್ನ ಸರಿಪಡಿಸೋಕ್ಕಿಂತ ಜಾಸ್ತಿ ಅವ್ರ ಎನರ್ಜಿಯನ್ನು ಹಾಳು ಮಾಡ್ತಿರ್ತೀರ. ನಾಳೆ ದಿನ ಅವ್ರು ದೊಡ್ಡವರಾದಾಗ ಅವ್ರ ವಿಲ್ ಪವರ್ ಆಗಲಿ, ಕರೇಜ್ ಆಗಲಿ, ಅಥವಾ ಒಂದು ಅಥಾರಿಟಿ ಎಲ್ಲರಿಗೆ ಬದುಕಕ್ಕೆ ಆಗೋಲ್ಲ, ಆ ಥರ ಡ್ಯಾಮೇಜ್ ಆಗ್ತಾ ಇರುತ್ತೆ. ಆದ್ದರಿಂದ ದಯವಿಟ್ಟು ನೀವು ಅದನ್ನು ಗಮನ ಇಡಿ. ಈ ಥರದವ್ರು ಯಾರಾದರೂ ನಿಮ್ಮ ಸುತ್ತ ಇದ್ದರೆ ದೇ ಆರ್ ಡೆಫಿನೆಟ್ಲಿ ಡ್ರೈನಿಂಗ್ ಅವೇ ಯುವರ್ ಎನರ್ಜಿ. ಸೊ ಈ ಥರದ್ದು ಒಂದು ಸ್ಟೀಲಿಂಗ್ ಆಫ್ ಎನರ್ಜಿಯನ್ನು ಮಾಡೋರನ್ನ ನಾವು ಹೇಗೆ ತಡಿಬಹುದು, ಅಥವಾ ಇದು ಇನೆವಿಟೇಬಲ್ ಕೆಲವು ಸತಿ, ಅಂದರೆ ತಡೆಯೋಕೆ ಆಗೋದೇ ಇಲ್ಲ, ನಮ್ಮ ಮನೇಲೇ ಇರ್ತಾರೆ, ನನ್ನ ಸುತ್ತಮುತ್ತಲೇ ಇರ್ತಾರೆ. ಸೊ ಅವ್ರನ್ನಂತೂ ನಾವು ಅಂದರೆ ಕೆಲವು ಸತಿ ಸಂದರ್ಭ ಹೇಗಿರುತ್ತೆ ಅಂದರೆ ಗೊತ್ತಿರುತ್ತೆ ಅಯ್ಯಪ್ಪ ಇವ್ರು ಈ ಥರ ಮಾಡ್ತಿದ್ದಾರೆ ಅಂತ, ಬಟ್ ಸಂದರ್ಭ ಹೇಗಿರುತ್ತೆ ಅಂದರೆ ನಾವು ಅವರಿಂದ ಇನ್ನೂ ಒಂದು ವರ್ಷನೋ, ಒಂದು 6 ತಿಂಗಳು, ಒಂದು 2 ತಿಂಗಳು, ಒಂದು ವಾರನೋ ಇರಲೇಬೇಕು ಅನ್ನೋ ಥರ ಸಂದರ್ಭ ಬಂದ್ಬಿಡುತ್ತೆ. ಈಗ ತುಂಬ ಚೆನ್ನಾಗಿ ರಿಲೇಟ್ ಮಾಡ್ಕೋಬೋದು ನಾವು, ಈ ಕೋವಿಡ್ ಇರೋದ್ರಿಂದ ಕೆಲವರು ಅದೇ ಥರ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ಪಾಪ ಎಲ್ಲಿ ಹೋಗು ಅಂದರೆ ಆಚೆ ಹೋಗೋಕ್ಕಾಗಲ್ಲ, ಇರು ಅಂದರೆ ಒಳಗಿರೋಕ್ಕಾಗಲ್ಲ, ಏನು ಮಾಡೋದು ಮೇಡಮ್ ಅಂತ ಹೇಳ್ತಿರ್ತಾರೆ. ಸೊ ನಾನು ಆಗಲೇ ಹೇಳಿದೆ ಕೆಲವು ಸತಿ ಇಂಟಿಮಿಡೇಟ್ ಮಾಡಿದಾಗ ನಾವು ಯಾಕೆ ನಾನು ಸುಮ್ಮನೆ ಇರಬೇಕು, ನನ್ನ ನೇಚರ್ ಆಗಲ್ಲ, ನಾನು ತಪ್ಪು ಮಾಡಿದ್ರಿಂದ ನಾನು ಯಾಕೆ ಸುಮ್ಮನೆ ಇರಬೇಕು, ನಾನು ಮಾತಾಡ್ತೀನಿ ಅಂತ ಮಾತಾಡೇ ಮಾತಾಡ್ತಾರೆ. ಇಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ತುಂಬ ಜನ ಇದನ್ನು ಹೇಳಿರೋದು, ನನ್ನ ಲೈಫಲ್ಲೂ ಇದು ಎಕ್ಸ್ಪೀರಿಯೆನ್ಸಿಗೆ ಬಂದಿದೆ ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ, ಯಾಕಂದರೆ ಅಡ್ವರ್ಸ್ ಸಿಚುವೇಷನ್ಸ್ ನಮ್ಗೆ ತುಂಬ ವಿಚಾರ ಕಲಿಸ್ಕೊಡುತ್ತೆ. ಯಾವ ಥರ ಅಂದರೆ, ಈಗ ಬಾಡಿಗೆ ಮನೇಲಿ ಇರ್ತಾರಲ್ಲ, ತುಂಬ ಜನ ಹೇಳ್ತಾರೆ ಅಯ್ಯೋ ಮೇಡಮ್ ನಾವು ಬಾಡಿಗೆ ಮನೇಲಿದ್ದಾಗ ನಾವು ನೋಡಬಾರ್ದೇ ಇರೋದು, ಎಲ್ಲರೂ ಆ ಥರ ಅಂತ ಖಂಡಿತವಾಗಿಯೂ ನಾನು ಹೇಳಲ್ಲ. ನಮ್ಮನೇಲೇ ನಾವೇ ಅಥವಾ ನಮ್ಮ ತಂದೆ ತಾಯಿಂದಿರೇ ಎಷ್ಟೋ ಮನೆಗಳನ್ನು ಬಾಡಿಗೆ ಕೊಟ್ಟಿರ್ತಾರೆ, ಒಂದಿನೂ ಗಲಭೆ ಗಲಾಟೆಯನ್ನು ನಾವು ನೋಡಿರಲ್ಲ, ಕೇಳಿರಲ್ಲ. ಬಟ್
ಎಷ್ಟೋ ಮನೆಗಳಲ್ಲಿ ಇದನ್ನು ನಾವು ಗಮನಿಸಿದ್ದೀವಿ. ಅದನ್ನು ಕ್ಲೈಂಟ್ಸ್ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ನಾನು ಹೈಯರ್ ಎಜುಕೇಷನ್ ಮಾಡಬೇಕಾದ್ರೆ ನಾನು ಹುಟ್ಟಿದಾಗ್ಲಿಂದಾನು ಐ ವಾಸ್ ಇನ್ ಮೈ ಓನ್ ಹೌಸ್, ಮೈ ಹಸ್ಬೆಂಡ್ ವಾಸ್ ಇನ್ ಇಸ್ ಓನ್ ಹೌಸ್. ಬಟ್ ಹೈಯರ್ ಎಜುಕೇಷನ್ ಅಂತ ಬಂದಾಗ ನಾವು ಹೋಗಲೇಬೇಕಾಗುತ್ತೆ. ವಿಲ್ ಹ್ಯಾವ್ ಟು ಚಾಲೆಂಜ್ ಅವರ್ ಕಂಫರ್ಟ್. ಕಂಫರ್ಟ್ ಝೋನ್ನ ಬಿಟ್ಟು ಹೋದಾಗಲೇ ನಮಗೆ ಜೀವನ ಏನು ಅಂತ ಗೊತ್ತಾಗುತ್ತೆ. ಸೊ ಆ ಕಂಫರ್ಟ್ ಝೋನ್ನ ಬಿಟ್ಟು ಹೋದಾಗ ನಾನು ಆನ್ ಸಮ್ ವರ್ಕ್ ಆ್ಯಂಡ್ ಫಾರ್ ಮೈ ಹೈಯರ್ ಎಜುಕೇಷನ್, ನಾನು ಕೂಡ ರೆಂಟೆಡ್ ಹೌಸಲ್ಲಿ ಇರೋ ಥರದ್ದು ಪ್ರಮೇಯ ಬಂತು. ಅದರಲ್ಲಿ ಎರಡು ಬೇರೆ ಬೇರೆ ಅನುಭವಗಳು ಸಿಕ್ತು. ಒಂದು, ಇಟ್ ವಾಸ್ ಸೋ ಸ್ಮೂತ್ ಆ್ಯಂಡ್ ನೈಸ್ ದಟ್ ದ ಪಾಸಿಟಿವಿಟಿ ವಾಸ್ ಸೋ ಫ್ಯಾಂಟಾಸ್ಟಿಕ್. ಬಟ್ ಕಮ್ಯೂಟ್ ಮಾಡೋಕ್ಕೆ ಜಾಸ್ತಿ ದೂರ ಆಗುತ್ತೆ ಅಂತ ನಾನು ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆದೆ. ಅಲ್ಲಿ ಲಿಟ್ರಲಿ ನನ್ನ ಕ್ಲೈಂಟ್ಸ್ ಏನು ಹೇಳ್ತಾ ಇದ್ರು, ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು, ಇವಾಗ ಮಾಡ್ತಾರೆ, ಅದು ನನ್ನ ಅನುಭವಕ್ಕೆ ಬಂದಿತ್ತು. ನಿಮ್ಗೆಲ್ಲರಿಗೂ ತುಂಬ ಜನಕ್ಕೆ ರಿಲೇಟ್ ಆಗುತ್ತೆ ಅದು. ಅಂದರೆ ಗಾಡಿ ನಿಲ್ಲಿಸಿದ್ರೆ ಇಲ್ಲಿ ಇಷ್ಟು ಇಂಚ್ ಒಳಗಡೆ ನಿಲ್ಲಿಸಬೇಕು, ರಂಗೋಲಿ ಇಷ್ಟೇ ಅಗಲ ಹಾಕಬೇಕು, ಓ ನೀವು ಬಾಳೆನ ಸಿಪ್ಪೆ ಹಾಕ್ಬಿಟ್ಟಿದ್ದೀರಾ, ನಿಮ್ದಿರ್ಬೋದು, ಈ ಚಾಕ್ಲೇಟ್ ಪೇಪರ್ ನಿಮ್ಮದೇ ಇರಬೇಕು, ಇನ್ಯಾರು ಚಾಕ್ಲೇಟ್ ತಿನ್ನಲ್ಲ, ಓ ನೋಡಿ ಇವ್ರ ಹತ್ರ ನೀವು ಮಾತಾಡಬಾರ್ದು, ಈ ಪಕ್ಕದ ಮನೆಯವ್ರ ಹತ್ರ ಮಾತಾಡಬೇಕು, ಆ ಕಡೆ ಅವ್ರ ಹತ್ರ ಮಾತಾಡಬಾರ್ದು. ಆ ಥರ ಐ ಕ್ಯಾನ್ ಗೋ ಆನ್ ಗಿವಿಂಗ್ ಅನ್ಲಿಮಿಟೆಡ್ ಎಕ್ಸಾಂಪಲ್ಸ್. ಓ ನೀರು ಇವತ್ತು ಕಮ್ಮಿ ಆಗಿದೆ, ನೀವೇ ಜಾಸ್ತಿ ಯೂಸ್ ಮಾಡಿಬಿಟ್ಟಿರ್ಬೋದು, ಬಟ್ಟೆ ಮಳೆ ಬಂದ್ರೂ ನೀವು ಆಚೆ ಕಡೆ ಒಣಗಾಕಬಾರ್ದು. ಕೆಲವರೆಲ್ಲ ಹೇಳ್ತಾರೆ, ನಿಮಗೆ ಒಂಥರ ವಿಚಿತ್ರ ಅನಿಸ್ಬೋದು, ಪಾಪ ತುಂಬ ಜನ ಕ್ಲೈಂಟ್ಸ್ ಹಂಚ್ಕೊಳ್ತಾರೆ, ನಿಮ್ಮ ಇನ್ನರ್ ವೇರ್ನ ನೀವು ನಮಗೆ ಕಾಣೋ ಥರ ಒಣಗಾಕಬಾರ್ದು. ಹಾಕೊಳ್ಳದೆ ಉಂಟಂತೆ, ಇನ್ನು ಒಣಗಾಕೋದ್ರಲ್ಲಿ ಏನಿದೆ ಅಂದರೆ ವಲ್ಗ್ಯಾರಿಟಿ ಅವ್ರ ಬ್ರೇನಲ್ಲಿರುತ್ತೆ, ಆ ಬಟ್ಟೆಯಲ್ಲಿರಲ್ಲ, ಅದು ಅವ್ರಿಗೆ ಅರ್ಥನೂ ಆಗೋದಿಲ್ಲ ಆ ಜನ್ಮದಲ್ಲಿ. ಎನಿವೆ, ಆಮೇಲೆ ಇಷ್ಟೇ ಗಿಡ ಹಿಂಗೆ ನೆಡಬೇಕು, ಈ ಗಿಡದ ಬಳ್ಳಿ ನಮ್ಮ ಮನೆ ಕಡೆ ಬರಬಾರ್ದು, ನಿಮ್ಮ ಮನೆ ಕಡೆನೇ ತಿರ್ಕೋಬೇಕು, ಆ ಗಿಡಕ್ಕೆ ಹೋಗಿ ಟ್ರೈನಿಂಗ್ ಕೊಡಬೇಕಷ್ಟೇ ದಿನಾಗಲೂ ನಾವು. ಈ ಥರ ಎಷ್ಟು ಮಟ್ಟಿಗೆ ಅವರು ಅವ್ರಿಗೆ ಆ ಎನರ್ಜಿ ಸ್ಟೀಲಿಂಗ್ ಮಾಡ್ಕೊಳ್ತಾ ಇರ್ತಾರೆ ಅಂದರೆ, ಅಫ್ಕೋರ್ಸ್ ರೆಂಟಲಲ್ಲಿ ಇದು ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಇದನ್ನು ಮಾಡ್ತಿರ್ತಾರೆ. ಯಾರೆಲ್ಲ ಲ್ಯಾಂಡ್ ಲಾರ್ಡ್ಸ್ ಇದ್ದೀರಾ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ನನಗೆ ಗೊತ್ತು ತುಂಬ ಜನ ಆ್ಯಕ್ಚುಲಿ ಹೈಯರ್ ಸೈಡಲ್ಲಿ ಒಳ್ಳೆಯವರೇ ಇರ್ತೀರಾ. ಆ್ಯಸ್ ಎ ಸೆಡ್, ನಮಗೂ ಅನುಭವ ಇದೆ ಆಫ್ ಲೆಟಿಂಗ್ ಔಟ್ ಅ ಲಾಟ್ ಆಫ್ ಪ್ರಾಪರ್ಟಿ, ಬಟ್ ವಿ ಆರ್ ನೆವರ್ ಲೈಕ್ ದಟ್. ಬಟ್ ಕೆಲವರು ಆ ಥರ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಅದೊಂದು ಮಾನಸಿಕವಾದ ಒತ್ತಡ, ಕಿರಿಕಿರಿ, ಮತ್ತು ಅವರೊಂದು ಮಾನ್ಸ್ಟರ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಇರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರೋಲ್ಲ. ಸೊ ಆಮೇಲೆ ಕಂಟಿನ್ಯೂಸ್ ಆಗಿ ಯಾವಾಗಲೂ ದಿನಾಗಲೂ ಕರೀತಾರೆ, ಮೇಡಮ್ ನೀವು ಇಷ್ಟಿಷ್ಟು ಅಪ್ಡೇಟ್ ಕೊಡಬೇಕು, ಇಷ್ಟು ಗಂಟೆ ಆಯಿತು ಲೈಟ್ ಆಫ್ ಮಾಡಿಬಿಡ್ಬೇಕು, ಇಷ್ಟು ಬೇಗ ಯಾಕೆ ಎದ್ದಿದ್ದೀರಾ ಈ ಥರ. ಆಮೇಲೆ ನಿಮ್ಮ ಮನೆಗೆ ಯಾರೋ ಬಂದಿದ್ದಾರಲ್ಲ, ಯಾರೋ ಅವರು ಎಷ್ಟು ದಿನ ಉಳ್ಕೋತಾರೆ ನಿಮ್ಮ ಮನೆಯಲ್ಲಿ, ಇದು ಮಾಡ್ತಾ ಇದ್ರಲ್ಲ ನೀವು ಆಫೀಸ್ ಕೆಲಸ ಏನಾದ್ರು ಮಾಡ್ಕೊಂಬಿಡ್ತಾ ಇದ್ದೀರಾ ಈ ಥರ. ಅಂದರೆ ಕೆಲವು ಎಕ್ಸಾಂಪಲ್ಸ್. ಇನ್ಫ್ಯಾಕ್ಟ್ ಮೊನ್ನೆ ತಾನೇ ನಮ್ಮ ಮನೆ ಕೆಲಸದವಳು ಹೇಳ್ತಾ ಇದ್ಲು, ರೀಸೆಂಟಾಗಿ ನಮ್ಮ ವಠಾರದಲ್ಲಿ ಜಗಳ ಆಯ್ತಕ್ಕ, ಎಷ್ಟು ಅಂದರೆ ಅವನು ಇವಾಗ ಲಾಕ್ಡೌನ್ ಪೀರಿಯಡಲ್ಲಿ ಎಲ್ಲ ಒಂಥರ ಮೆಷರ್ಮೆಂಟ್ ಥರ, ಇಷ್ಟೇ ನೀರು, ಇಷ್ಟೇ ಬಕೆಟು, ಇದೇ ಥರ ಮಾಡಬೇಕು ಅಂತ ಎಲ್ಲರೂ ಅವ್ರಿಗೆ ಜಗಳ ಮಾಡ್ತಾಯಿದ್ರು, ಬೈತಾಯಿದ್ರು ಅಂತ. ಸೊ ಅಂದರೆ ಈ ಜಗಳ ಮಾಡಿ ಬೈದಾಗ ಶಾಪ ಹಾಕ್ತಾರೆ ನೋಡಿ, ಅದೇ ಅವ್ರಿಗೆ ಸಾಕು, ಒಂದು ಮೂರು ದಿನ ಒಂದು ನಾಲ್ಕು ದಿನ ತಣ್ಣಗಿರ್ತಾರೆ ಅದರಲ್ಲೇ. ಆ್ಯಂಡ್ ಇಡೀ ಊರವರು ಅಕ್ಕಪಕ್ಕದ ಮನೆಯವರೆಲ್ಲ ಹೌದಾ ಹೌದಾ ಏನಾಯಿತು ಅಂತ ಬಂದು ನೋಡ್ತಾರಲ್ಲ, ಆ ಅಟೆನ್ಷನ್ನೇ ಅವ್ರಿಗೆ ಸಾಕು, ಓ ಅಟೆನ್ಷನ್ ಸಿಕ್ತು ನನಗೀಗ ನೋಡಿ. ಈ ಥರ ಅವ್ರು ಎಲ್ಲ ಲೆವೆಲಲ್ಲೂ ವೈರ್ ಮಾಡ್ಕೊಳ್ತಾರೆ. ಅಂದರೆ ಚಕ್ರಗಳ ಬಗ್ಗೆ ನಿಮ್ಗೆ ಐಡಿಯಾ ಇದ್ದರೆ ಈ ಪಿಕ್ಚರ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ಅಗ್ರೆಸಿವ್ ಆಗಿ ಮಾತಾಡೋದ್ರಲ್ಲಿ ಎನರ್ಜಿ ಸಕ್ ಮಾಡ್ತಾರೆ, ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ ನೋಡು ನಾನು ಡಾನ್ ಅನ್ನೋದ್ರಲ್ಲಿ ಎನರ್ಜಿ ಸಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬೇರೆಯವ್ರಿಗೆ ಶಾಪ ಹಾಕೋದು ಹಾಕೊಳಿಸ್ಕೊಳ್ಳೋದು ಬೇಕು ಬೇಕು ಅಂತ ಇದು ಅವ್ರನ್ನ ಟ್ರಿಗರ್ ಮಾಡಿ ಅದರಿಂದ ಎನರ್ಜಿ ಸಕ್ ಮಾಡ್ಕೋತಿರ್ತಾರೆ. ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರಲ್ಲ ಇನ್ನೊಂದು ಮೂರು ದಿನ ನಾಲ್ಕು ದಿನ ನಾಲ್ಕು ತಿಂಗಳು, ಅದರಿಂದ ಎನರ್ಜಿ ಸಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ನಾನು ಏನೋ ಗ್ರೇಟ್ ಒಂದು ಸಾಧನೆ ಮಾಡಿಬಿಟ್ಟೆ, ರೇಗಾಡಿ ಕಿರ್ಚಾಡಿ ಅಥವಾ ಕಂಟ್ರೋಲ್ ಮಾಡಿ ಅಥವಾ ಬೈದು ಅಥವಾ ದೂಷಿಸಿ ಅಥವಾ ಸುಳ್ಳೇಳಿ ಅಂತ ಅಂದ್ಕೊಂಡು ಅದರಿಂದನೂ ಎನರ್ಜಿ ಬೇರೆ ಬೇರೆ ಲೆವೆಲಲ್ಲಿ ಅವರು ದೇ ಟ್ರೈ ಟು ಸಕ್ ಥಿಂಗ್ಸ್ ಅಪ್ ಫ್ರಮ್ ಆಲ್ ದಿ ವೇರಿಯಂಟ್ಸ್. ಸೊ ಇದ್ರ ಬಗ್ಗೆ ನಾನು ಇನ್ನೂ ಕಂಟಿನ್ಯೂ ಮಾಡ್ಬೋದು, ಬಟ್ ಐ ಆಮ್ ಶ್ಯೂರ್ ನಿಮ್ಮೆಲ್ಲರಿಗೂ ಇಷ್ಟರಲ್ಲಿ ಅರ್ಥ ಆಗಿದೆ ನಿಮ್ಮ ನಿಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತ ಯಾವ ಥರದವ್ರು ಇರ್ತಾರೆ ಅಂತ. ಬಟ್ ಇಟ್ ಈಸ್ ರಿಯಲಿ ಅ ಫಾರ್ಚುನೇಟ್ ಆಪರ್ಚುನಿಟಿ, ಯಾಕೆಂದರೆ ಆ ಥರ ಇಂಟಿಮಿಡಿಯೇಟ್ ಆದಾಗ ನಮ್ಮ ಎನರ್ಜಿ ಲೆವೆಲ್ನ ನಾವು ಹೇಗೆ ಕಾಪಾಡ್ಕೊಂಡ್ವಿ, ಎದುರುಗಡೆ ಇರೋರನ್ನ ಹೇಗೆ ಧೈರ್ಯವಾಗಿ ಎದುರಿಸಿದ್ವಿ, ಅಥವಾ ಆ ಇನ್ಸಿಡೆಂಟ್ಸ್ ಆದಮೇಲೆ ನಮ್ಮನ್ನು ನಾವು ಹೇಗೆ ಕ್ಲೀನ್ ಮಾಡ್ಕೊಂಡ್ವಿ, ಈಗ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಗೊತ್ತಿಲ್ಲದೆ ಏನೋ ತುಳಿದು ಬಿಡ್ತೀವಿ ಅಸಹ್ಯನ ಅಥವಾ ಗಲೀಜ್ನ, ಹಾಗಂತ ನಾವು ಚಪ್ಲಿನೂ ಬಿಟ್ಬಿಟ್ಟು ಕಾಲನ್ನೂ ಅಲ್ಲೇ ಕಟ್ ಮಾಡಿ ಇಟ್ಬರಲ್ಲ ಅಲ್ವಾ, ಆ ಚಪ್ಲಿನ ಅಲ್ಲೇ ಎಲ್ಲೋ ಉಜ್ಜುತ್ತೀವಿ, ಹುಲ್ ಮೇಲೋ ಮಣ್ಣ ಮೇಲೋ ಮರಳ ಮೇಲೋ, ಮನೆಗೆ ಬರ್ತೀವಿ ಕಾಲು ತೊಳ್ಕೊಳ್ತೀವಿ, ಆ ಚಪ್ಲಿನು ಕ್ಲೀನ್ ಮಾಡ್ತೀವಿ ಇಲ್ಲ ಒಂದು ಎರಡು ದಿನ ಸೈಡಲ್ಲಿ ಇಡ್ತೀವಿ. ಆ ಥರ ಕೆಲವು ಇನ್ಸಿಡೆನ್ಸಸ್ ನಾವು ಬೇಡ ಅಂದರೂ ನಮ್ಮ ಮೇಲೆ ಬಂದು ಅದು ಆವರಿಸ್ಕೊಳ್ಳುತ್ತೆ, ಆಗ ನಾವು ಆ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ಹೊರತು ಆ ಗಲೀಜನ್ನು ನೀನು ಪರಿವರ್ತನೆ ಆಗ್ಬಿಡು ಅಂದರೆ ಅದು ಪರಿವರ್ತನೆ ಈ ಜನ್ಮದಲ್ಲಿ ಆಗೋದಿಲ್ಲ, ಅದು ನೇಚರು ಅಲ್ಲ ಅದರದ್ದು. ಬಟ್ ಆ ಸಂಗತಿಯಲ್ಲಿ ನೀವು ಹೇಗೆ ನಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು, ಅದರಿಂದ ಎಷ್ಟು ಬೇಗ ಹೊರಗಡೆ ಬರೋಕ್ಕೆ ಸಾಧ್ಯ ಆಯಿತು, ಮತ್ತು ಎಷ್ಟು ಧೈರ್ಯದಿಂದ ಧೃತಿಗೆಡದೆ ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡ್ಕೊಳ್ಳದೆ ನೀವು ಯು ಮೂವ್ ಆನ್. ನಾನು ಮೊನ್ನೆ ಒಂದು ಮಾತನ್ನು ಹೇಳ್ತಾ ಇದ್ದೆ ನನ್ನ ಸ್ಟೂಡೆಂಟ್ಗೆ, ಎಲ್ಲರಿಗೂ ಲೈಫಲ್ಲಿ ಸ್ಟ್ರಗಲ್ಸ್ ಇರುತ್ತೆ, ಆ ಸ್ಟ್ರಗಲ್ನೇ ನೀವು ಸ್ಟೋರಿ ಮಾಡ್ಕೊಂಡ್ರ ಅಥವಾ ಆ ಸ್ಟ್ರಗಲ್ನ ಫ್ಯೂಲ್ ಮಾಡ್ಕೊಂಡ್ರ ನೀವು ಇನ್ನೊಂದು ಹೆಜ್ಜೆ ಧೈರ್ಯವಾಗಿ ಮುಂದಕ್ಕೆ ಹೋಗೋಕ್ಕೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಏನು ಮಾಡ್ಬೋದು ಮೇಡಮ್, ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಯುವರ್ ಟೈಮ್ ಆನ್ ದ್ಯಾಟ್ ಎನರ್ಜಿ ಆನ್ ದ್ಯಾಟ್, ನಿಮ್ಮ ಎನರ್ಜಿಯನ್ನು ನೀವು ಹೇಗೆ ಇಂಟ್ಯಾಕ್ಟಾಗಿ ಇಟ್ಕೊಳ್ಳೋದು, ಒಂದೇ ಒಂದು ಸಿಂಪಲ್ ಟಿಪ್ನ ಆ ರಿಗಾರ್ಡಲ್ಲಿ ನಾನು ನಿಮಗೆ ಇವಾಗ ಕೊಡ್ತೀನಿ. ಇಷ್ಟೇ ಅಲ್ಲ, ನಾನು ಹೇಳಿದ ಇಷ್ಟೇ ಸಂಗತಿ ಅಲ್ಲ, ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಕೂಡ ಅಕಸ್ಮಾತ್ ಇಲ್ಲೀಗಲ್ ಆಗಿ
ಲಾಯಲ್ ಆಗಿ ಇಲ್ಲದೆ ಇರೋ ರಿಲೇಷನ್ಶಿಪ್ಪಲ್ಲಿ ಇಂಡಲ್ಜ್ ಆದರೆ, ಅಂದರೆ ಫಿಸಿಕಲ್ ಅಟ್ರಾಕ್ಷನ್ಗೆ ಸಂಬಂಧಪಟ್ಟಾಗ ಮಾತ್ರ ಅನ್ಕಂಡೀಷನಲ್ ಲವ್ಯಿಂದ ಒಬ್ಬ ವ್ಯಕ್ತಿ ಜೊತೆ ಫಿಸಿಕಲ್ ರಿಲೇಷನ್ಶಿಪ್ಪೋ ಸೆಕ್ಷುವಲ್ ರಿಲೇಷನ್ಶಿಪ್ಪೋ ಇದ್ದರೆ ಅದು ಯೂಶ್ವಲಿ ಪಾರ್ಟ್ನರ್ಸಲ್ಲಿ ಸ್ಪೌಸಲ್ಲಿ ಇರತ್ತೆ. ಆದರೆ ಇಲ್ಲೀಗಲ್ ಆಗಿ ಅಥವಾ ಕದ್ದು ಮುಚ್ಚಿ ಅಥವಾ ಬೇರೆಯವ್ರನ್ನ ಬೇಕು ಅಂತ ಇಂಟಿಮಿಡಿಯೇಟ್ ಮಾಡೋ ಥರ ಮೆಸೇಜಸ್ ಕಳಿಸೋದು ಬೇಕು ಅಂತ ನಾವು ನೋಡಿದ್ದೀವಿ. ಎಷ್ಟೋ ಜನ ಹೆಣ್ಮಕ್ಳು ಪಾಪ ಹೇಳ್ತಾರೆ ಬಸ್ಸಲ್ಲಿ ಬೇಕು ಅಂತ ಪ್ರೈವೇಟ್ ಪಾರ್ಟ್ಸ್ ಮುಟ್ತಾರೆ, ದೂಕ್ತಾರೆ, ಆಮೇಲೆ ರೋಡ್ ಕ್ರಾಸ್ ಮಾಡ್ಬೇಕಾರೆ ಏನೇ ಹಂಗೆ ಹಿಂಗಂತ ಕಮೆಂಟ್ ಪಾಸ್ ಮಾಡ್ಕೊಂಡು ಅವ್ರು ಅಷ್ಟೇ ಸಾಕು, ಆ ಒಂದು ಸೆಂಟೆನ್ಸ್ ಆ ಹುಡುಗಿ ಹಿಂಗೆ ಬೇಜಾರು ಮಾಡ್ಕೊಂಡು ಹಿಂಗೆ ನೋಡ್ತಾಳಲ್ಲ ಅಷ್ಟೇ ಸಾಕು ಅವ್ರಿಗೆ ಮಾಡ್ತಾರೆ ಅಂತ. ಸೊ ಇದನ್ನೆಲ್ಲ ಹೇಳ್ಕೊಳಕ್ಕೆ ನಮ್ಗೆ ತುಂಬ ಅಸಹ್ಯ ಅನಿಸುತ್ತೆ, ಬಟ್ ಇದು ಎಕ್ಸಿಸ್ಟಿಂಗ್ ಇದೆ ಸೊಸೈಟಿಲಿ. ಅಂದರೆ ಇನ್ನೊಂದು ಹೆಣ್ಮಗು ಒಂಚೂರು ಅಟೆನ್ಷನ್ ಕೊಟ್ಬಿಟ್ರೆ ಅವ್ರಿಗೆ ಅದು ಸಾಕಾಗತ್ತೆ ಅಂತ. ನಾನು ಕೊನೆಯಲ್ಲಿ ಒಂದು ಏನು ಚಿತ್ರವನ್ನು ತೋರಿಸಿದೆ, ಅದು ಆ ಒಂದು ಎನರ್ಜಿ ಇಂಟ್ಯಾಕ್ಟ್ ಆಗಿರೋಕ್ಕೆ, ಆ ಒಂದು ಬ್ಯೂಟಿಫುಲ್ ಫೀಲ್ಡ್ ಆಫ್ ಎನರ್ಜಿಯನ್ನು ನಮ್ಮಿಂದ ಸಕ್ ಮಾಡ್ತಾರೆ ಅಂತ ಗೊತ್ತಾದಾಗ ನಾವು ಹೇಗೆ ಇದು ಮಾಡ್ಕೊಳೋಕೆ ಅನ್ನೋದಕ್ಕೆ ಮೂರು ಪಾಯಿಂಟ್ಸ್ ನಾವು ಮೊದಲು ಇಂಟರ್ನಲೈಸ್ ಮಾಡ್ಕೋಬೇಕು. ನಾನು ಪ್ರತಿ ಸತಿ ಹೇಳ್ತಿರ್ತೀನಿ, ಕೇವಲ ಏನೋ ಒಂದು ಕ್ರಿಯೆಯನ್ನು ಮಾಡಿ ನೀವು ಗೆದ್ದುಬಿಟ್ರಿ ಅಲ್ಲ. ಅಂದರೆ ನಾನೀಗ ಮಂತ್ರ ಓದ್ಬಿಡ್ತಾ ಇದ್ದೀನಿ ಆದ್ರಿಂದ ನಾನು ಇಡೀ ಪ್ರಪಂಚವನ್ನು ಗೆದ್ದುಬಿಟ್ಟೆ, ಒಳಗಡೆ ಏನು ಬೆಳೆದೇ ಇಲ್ವಲ್ಲ, ಅದೇನು ಯೂಸ್ ಆಗಲ್ಲ. ಹಾಗಾದರೆ ಏನು ಮಾಡಬೇಕು? ಇಂಟರ್ನಲ್ಲಿ ಬೆಳಿಬೇಕು. ಆ್ಯಸ್ ಅ ಪರ್ಸನ್ ಯು ಹ್ಯಾವ್ ಟು ಗ್ರೋ. ಇಂಟರ್ನಲ್ಲಿ ಬೆಳೆದು ಆಮೇಲೆ ಕ್ರಿಯೆಯನ್ನು ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಬಟ್ ನೀವು ಎರಡರಲ್ಲಿ ಒಂದನ್ನು ಮಾಡಲಿಲ್ಲ ಅಂದರು, ಅಂದರೆ ಇಂಟರ್ನಲ್ಲಿ ಮಾಡಿ ನೀವು ಆ ಕ್ರಿಯೆನೂ ಮಾಡಲಿಲ್ಲ ಅಂದರೆ ಆಗಲೂ ಇಲ್ಲ. ಅಂದರೆ ನನ್ನ ಹೃದಯದಲ್ಲಿ ತುಂಬ ಪ್ರೀತಿ ಇದೆ ಮೇಡಮ್, ಬಟ್ ಯಾವತ್ತೂ ನನ್ನ ಹೆಂಡತಿಗೆ ಹೇಳಿಲ್ಲ ನಾನು ನಿನ್ನ ಇಷ್ಟಪಡ್ತೀನಿ ಅಂತ, ಆ ಹೆಂಡತಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾಳೆ. ಹಂಗಾದ್ರೆ ಅಯ್ಯೋ ನನ್ನ ಗಂಡ ನನ್ನ ಪ್ರೀತಿಸ್ತಾನೋ ಇಲ್ವೋ ಗೊತ್ತಿಲ್ಲ, ಏನೋ ಬದುಕೊಂಡಿದ್ದೀನಿ ಅಂತ. ಆದ್ದರಿಂದ ಎರಡೂ ರೀತಿಯಲ್ಲಿ ಸಮತೋಲನವಾಗಿರೋದು ತುಂಬ ತುಂಬ ಮುಖ್ಯ. ಎಷ್ಟೋ ಜನ ಒಂದು ಅಜ್ಞಾನದಲ್ಲಿರ್ತಾರೆ, ಈ ಎರಡನ್ನು ಸಮನ್ವಯದಲ್ಲಿ ಇಟ್ಕೊಳ್ಳದೆ ನಾನೇನೋ ಮಾಡಿಬಿಟ್ಟಿದ್ದೀನಿ ಅಂತ. ದಟ್ ಈಸ್ ಅಗೇನ್ ದೇರ್ ಸ್ಟುಪಿಡಿಟಿ ಅಂತ ಹೇಳ್ಬೋದು ಅಷ್ಟೆ. ಸೊ ಫಸ್ಟ್ ಇಂಟರ್ನಲಿ ಏನು ಮಾಡ್ಬೋದು ಈ ವಿಚಾರದಲ್ಲಿ? ಒಂದು, ಎಸ್, ಹೇಗೆ ಅವಾಯ್ಡ್ ಮಾಡೋದು ಅಂತ ಅನಿತಾ ರವಿ ಕೇಳ್ತಾ ಇದ್ದಾರೆ. ದಟ್ಸ್ ಎಕ್ಸಾಕ್ಟ್ಲಿ ಐ ಆಮ್ ಗೋಯಿಂಗ್ ಟು ಟಾಕ್ ಟು ಯು ನೌ ಅಬೌಟ್. ಸೊ ಫಸ್ಟ್ ಥಿಂಗ್ ಇಸ್ ಅಬ್ಸರ್ವೇಷನ್. ಅಂದರೆ ಇವಾಗ ಯೂಶ್ವಲಿ ನಾವು ರಾತ್ರಿ ಮಲ್ಕೊಳ್ಬೇಕಾದ್ರೆ ಅದನ್ನು ಮಾಡಬೇಕು. ಸಾಧ್ಯ ಆಗಲಿಲ್ಲ ಅಂದರೆ ವಾರಕ್ಕೆ ಒಂದು ಸತಿ ಆದರೂ ಅಟ್ಲೀಸ್ಟ್ ನಾವು ಎಷ್ಟೇ ಬ್ಯುಸಿ ಇದ್ರೂ ಅದನ್ನು ಮಾಡ್ಕೊಳ್ಬೇಕು. ಮೈ ಸ್ಟ್ರಾಂಗ್ ಸಜೆಷನ್, ಜಸ್ಟ್ ಅಬ್ಸರ್ವ್ ಇನ್ ದ ಪಾಸ್ಟ್ 1 week ಆರ್ ಇನ್ ದ ಪಾಸ್ಟ್ 24 hours ಈ ಥರ ಬೇಕು ಅಂತ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದವರು, ತುಂಬ ನಮ್ಮನ್ನು ಕಂಟ್ರೋಲ್ ಮಾಡಿದವರು, ಸುಮ್ಮನೆ ನಮ್ಮನ್ನು ದೂಷಿಸಿದವರು, ನಮಗೆ ಇಂಟಿಮಿಡಿಯೇಟ್ ಮಾಡಿದವರು, ಅಥವಾ ಬೇಕಂತ ನಮ್ಮನ್ನು ಒಂದು ಈವಿಲ್ ಆಗಿ ಬೇರೆಯವ್ರು ನೋಡಬೇಕು ಅನ್ನೋ ಥರದ್ದು ಒಂದು ಮೈಂಡ್ ಸೆಟ್ಟನ್ನು ಡೆವಲಪ್ ಮಾಡ್ಕೊಂಡವರು, ಅಥವಾ ನಮ್ಮ ವಿಚಾರಗಳನ್ನು ಡಲ್ ಮಾಡಿದವರು, ಅಂದರೆ ಅವರಲ್ಲಿ ಎಷ್ಟು ಸಿಂಪತಿ ತುಂಬಿಕೊಂಡಿರ್ತಾರೆ ಅಂದರೆ ಬೇರೆಯವ್ರಿಗೆ ಬಂದು ಆ ಕಥೆಯಲ್ಲಿ ಹೇಳಿ ಅವರು ಅಯ್ಯೋ ಲೈಫ್ ಅಂದರೆ ಇಷ್ಟು ಜನ, ಅಯ್ಯೋ ದೇವರೇ ಅಂತ. ಇದ್ರ ಬಗ್ಗೆ ನಾನು ಸಾಕಷ್ಟು ಮಾತಾಡಿದ್ದೀನಿ. ನನ್ನ ಬ್ಯಾಟ್ರಿ ಲೋ ಆಗ್ತಾ ಇದೆ ಫೋನ್ದು, ಸೊ ಬೇಗ ಬೇಗ ಮಾತಾಡ್ತೀನಿ. ಅಫ್ಕೋರ್ಸ್ ಐ ಟಾಕ್ ವೆರಿ ಫಾಸ್ಟ್, ಬಟ್ ಇನ್ನೂ ಫಾಸ್ಟ್ ಆಗೋದ್ರೆ ಕಷ್ಟ ಆಗೋದು ಅರ್ಥ ಆಗೋಕ್ಕೆ. ಬಟ್ ಲೆಟ್ ಸಿ ವಾಟ್ ಐ ಕ್ಯಾನ್ ಡೂ. ಸೊ ಫಸ್ಟ್ ಥಿಂಗ್ ಇಸ್ ಅಬ್ಸರ್ವೇಷನ್. ನೀವು ಅದನ್ನು ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ನಾನು ಈ ಥರ ನನ್ನ ಪಾಡಿಗೆ ನಾನಿದ್ದೆ, ಈ ವ್ಯಕ್ತಿ ಬಂದು ಇಲ್ಲದೆ ಇರೋ ಕಥೆ ಎಲ್ಲ ಹೇಳಿದ್ರು. ಸ್ಟೋರಿ ಟೆಲ್ಲರ್ಸ್ ಅಂತ ಕರಿತೀವಿ, ಫುಲ್ ಬರೀ ಕತೆ ಹೇಳ್ತಿರ್ತಾರೆ, ಅದ್ರ ಮಾರಲ್ಲೂ ಇರಲ್ಲ, ಅದ್ರ ಉಪಯೋಗನೂ ಇರಲ್ಲ, ಬರೀ ಕತೆ ಬಿಡೋದು. ಸೊ ಈ ಥರ ಅವರು ನನ್ನ ಅಟೆನ್ಷನ್ನ ಟೈಮನ್ನು ಡ್ರೈನ್ ಮಾಡಿದ್ರು. ಸೊ ಈ ಥರ ಈ ವ್ಯಕ್ತಿ ನನ್ನನ್ನು ದೂಷಿಸಿ ನನ್ನ ಅಗ್ರೆಸಿವ್ ಮಾಡಿ ಜಗಳಕ್ಕೆ ನನ್ನ ಹೇಳಿದ್ರು ಅನ್ನೋದು ಅಬ್ಸರ್ವ್ ಮಾಡಿದ ತಕ್ಷಣ ಎನರ್ಜಿ ಗೋಸ್ ವೇರ್ ಅಟೆನ್ಷನ್ ಗೋಸ್ ಅಂತೀವಿ. ಅಂದರೆ ಆಗ ಅಲ್ಲಿ ರೆಕ್ಟಿಫಿಕೇಷನ್ ಆಗಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಆಲ್ರೆಡಿ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ಸೊ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ಇಟ್ ಈಸ್ ವೆರಿ ಸಿಂಪಲ್. ಫಸ್ಟ್ ಥಿಂಗ್ ಇಸ್ ಅಬ್ಸರ್ವೇಷನ್. ನೆಕ್ಸ್ಟ್ ಸ್ಟೆಪ್ ಏನು? ಕ್ಲಾರಿಟಿ ತೊಗೊಳ್ಳೋದು. ಅಂದರೆ ಇವಾಗ ಹೀಗೇನೋ ಸಿಕ್ಕಾಕೊಂಡಿದೆ, ಎಂಟ್ಯಾಂಗಲ್ ಆಗಿದೆ, ನಾವೇನು ಮಾಡ್ತೀವಿ? ಈಗ ಒಂದು ಸರಕ್ಕೆ ಸರ ಸಿಕ್ಕಾಕೊಂಡ್ರೆ ಏನು ಮಾಡ್ತೀವಿ? ಫಸ್ಟ್ ಅಬ್ಸರ್ವೇಷನ್ ಮಾಡ್ತೀವಿ, ಎಲ್ಲಿ ಯಾವ್ದು ಸಿಕ್ಕಾಕೊಂಡಿದೆ ಅಂತ. ಆಮೇಲೆ ಕ್ಲಾರಿಟಿ ತೊಗೊಳ್ತೀವಿ. ಫಸ್ಟ್ ಇದನ್ನು ಬಿಡಿಸಿ ಆಮೇಲೆ ಇದು ಬಿಡಿಸಿದ್ರೆ ಬರುತ್ತೆ ಆಚೆ ಕಿತ್ತೋಗದೆ ಸರ ಅಂತ, ಅಲ್ವಾ? ಸೊ ಕ್ಲಾರಿಟಿ ತೊಗೊಂಡ್ಮೇಲೆ ಏನು ಮಾಡ್ತೀವಿ? ಲರ್ನಿಂಗ್. ಓ, ಈ ಥರ ಬಿಡಿಸಿ, ಈ ಥರ ಬಿಡಿಸಿದೆ ಅನ್ನೋ ಲರ್ನಿಂಗ್ನ ರೀಯೂಸ್ ಮಾಡ್ಕೊಳ್ತೀವಿ. ಆ ಥರನೇ ಫಸ್ಟ್ ಅಬ್ಸರ್ವೇಷನ್ ಆದಮೇಲೆ ಕ್ಲಾರಿಟಿ ತೊಗೊಳೋದು. ಓಕೆ, ಆ ವ್ಯಕ್ತಿ ಈ ವಿಚಾರಕ್ಕೆ ಹೀಗೆ ಮಾಡಿದ್ರು, ನಾನು ಈ ಥರ ರಿಯಾಕ್ಟ್ ಮಾಡಿದೆ. ಸೊ ದಿಸ್ ವಾಸ್ ಹಿಸ್ ಎನರ್ಜಿ ಆರ್ ಹರ್ ಎನರ್ಜಿ, ದಿಸ್ ವಾಸ್ ಮೈ ಎನರ್ಜಿ. ವೆರಿ ಕ್ಲಿಯರ್. ಸೊ ಮೈ ಎನರ್ಜಿ ವಾಸ್ ಅ ರೆಸ್ಪಾನ್ಸ್ ಆ್ಯಂಡ್ ರಿಯಾಕ್ಷನ್, ವೆರ್ ಆಸ್ ದಿ ಅದರ್ ಪರ್ಸನ್ಸ್ ಎನರ್ಜಿ, ಅಂದರೆ ಬೇರೆಯವರ ಎನರ್ಜಿ, ಅದು ಡೆಲಿಬ್ರೇಟ್ ಇತ್ತು ಅಥವಾ ಮಾನ್ಸ್ಟರ್ ಥರ ನಮ್ಮ ಎನರ್ಜಿಯನ್ನು ಕಿತ್ತು ತಿನ್ನೋ ಥರದ್ದು ಇತ್ತು. ಕ್ಲಾರಿಟಿ ಸಿಕ್ತು. ನಾವಿಲ್ಲಿ ಅವ್ರ ಬಗ್ಗೆ ಕನ್ಕ್ಲೂಡ್ ಆಗಿ ಅವ್ರಿಗೆ ಅವಾರ್ಡು ಕೊಡೋದು ಬೇಡ, ನಮ್ಗೆ ಅವಾರ್ಡ್ ಕೊಟ್ಕೊಳ್ಳೋದು ಬೇಡ, ಕ್ಲಾರಿಟಿ ತೊಗೊಳೋದು. ಓಕೆ, ದಿಸ್ ವಾಸ್ ದ ಥಿಂಗ್, ದಿಸ್ ವಾಸ್ ದ ಥಿಂಗ್. ಸೊ ಯು ಗೆಟ್ ಆಬ್ಸಲ್ಯೂಟ್ ಕ್ಲಾರಿಟಿ. ಸೊ ಕ್ಲಾರಿಟಿ ಆದಾಗ ಆಲ್ರೆಡಿ ಎನರ್ಜಿ ಸಡಿಲ ಆಗೋಕ್ಕೆ ಶುರುವಾಗುತ್ತೆ, ಲೂಸನ್ ಅಪ್ ಆಗುತ್ತೆ. ದೆನ್ ವಾಟ್ ಯು ಡು? ಲರ್ನಿಂಗ್. ಸೊ ವಾಟ್ ಡಿಡ್ ಐ ಲರ್ನ್ ಫ್ರಮ್ ದಿಸ್? ಸೊ ಈ ವ್ಯಕ್ತಿ ಬಂದು ಒಂದು 3 hours ನನಗೆ ಹಂಗಾಯ್ತು ಗೊತ್ತಾ ಹಿಂಗಾಯ್ತು ಗೊತ್ತಾ ಅಂತ ಬರೀ ನನ್ನ ಮೈಂಡ್ ಡಿಪ್ರೆಸಿವ್ ಆಗೋ ಥರ ಸ್ಟೋರಿ ಹೇಳಿದ್ರಲ್ಲ, ನಾನೇನು ಕಲಿತೆ? ಓಕೆ, ಆ ಥರ ಬಂದಾಗ ನಾವೆಲ್ಲರೂ ಶೂ ಶೂವನ್ನು
ಆಗಲ್ಲ. ಅಂದರೆ ಓ ನೀನೇನು ಕತೆ ಹೇಳಲೇಬೇಡ ನನಗೆ, ನೀನೇನು ಮಾತಾಡಲೇಬೇಡ, ನಿಂದೇನು ಪ್ರಾಬ್ಲಮೇ ಹೇಳಬೇಡ ಅಂತ ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ನಾವು ನಮ್ಮ ಎನರ್ಜಿಯನ್ನು ಇನ್ನೊಬ್ಬರಿಗೆ ಶೇರ್ ಮಾಡಬೇಕು, ಲೈಕ್ ಲವ್ ಆ್ಯಂಡ್ ಹೆಲ್ಪ್ ದೆಮ್ ಕಮ್ ಔಟ್ ಆಫ್ ಇಟ್. ಬಟ್ ದೆನ್ ಆಸ್ ಎ ಸೆಡ್, ಇದು ಎರಡನೇ ಲೆವೆಲಲ್ಲಿ ನಾನು ಡೆಲಿಬ್ರೇಟಾಗಿ ಮಾಡೋರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಹೇಗೆ ಅವ್ರಿಗೆ ಸಾಂತ್ವನ ಕೊಡಬೇಕು ಅಥವಾ ಸೂಸೈಡ್ ಬಗ್ಗೆ ಮಾತಾಡ್ತಾ ಇದ್ವಿ, ಹೌ ಶುಡ್ ವಿ ಹೆಲ್ಪ್ ದೆಮ್ ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ವೀಡಿಯೋಸ್ ಮಾಡಿದ್ದೆ. ನಾನು ಅದ್ರ ಬಗ್ಗೆ ಹೇಳ್ತಾಲ್ಲ, ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದ ನೆಗೆಟಿವ್ ಸೈಡ್ ಆಫ್ ಅ ಪರ್ಸನಾಲಿಟಿ ವೇರ್ ದೇ ಆರ್ ಪರ್ಪಸ್ಫುಲಿ ಟ್ರಬಲಿಂಗ್ ಯು. ಸೊ ಪಾಠ ಏನು, ವಾಟ್ ಆರ್ ದ ಕೀ ಟೇಕ್ಅವೇಸ್, ಲೆಸನ್ಸ್ ನಾನು ಏನೇನು ಕಲಿತೆ. ಓಕೆ, ಸೊ ಈ ಥರ ಒಬ್ಬ ವ್ಯಕ್ತಿ ಬಂದಾಗ ನಾನು ಕರೇಜಿಯಸ್ ಆಗಿ ನೆಕ್ಸ್ಟ್ ಟೈಮ್ ನನ್ನ ಮೈಂಡು ಡಿಸ್ಟರ್ಬ್ ಮಾಡಿಕೊಳ್ಳದೆ ಕ್ಲಿಯರ್ ಕಟ್ ಆಗಿ ಫಾರ್ಮ್ ಆಗಿ ಈ ಥರ ಮಾತಾಡಬೇಕು. ಅವ್ರು ನೆಕ್ಸ್ಟ್ ಟೈಮ್ ಈ ಥರದ್ದು ಇದು ಬರದೇ ಇರೋ ಥರ ನನ್ನನ್ನು ನಾನು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು, ಹೌ ಕೆನ್ ಐ ಫ್ಯೂಚರಲ್ಲಿ ನಾನು ಯಾವ ಸ್ಟೆಪ್ಸನ್ನು ಈಗಲೇ ತೊಗೊಂಡ್ರೆ ಹೌ ಕೆನ್ ಐ ಬಿ ಸೇಫ್ ಆ್ಯಂಡ್ ಪ್ರಿವೆಂಟ್ ಮೈಸೆಲ್ಫ್ ಫ್ರಮ್ ಗೆಟಿಂಗ್ ಇನ್ ಟು ದಿಸ್. ತುಂಬ ಜನ ಹೇಳ್ತಾರೆ ಐ ದೆನ್ ಡಿಸೈಡೆಡ್ ವೈ ಡು ಐ ಡ್ರೇನ್ ಮೈ ಎನರ್ಜಿ, ಲೆಟ್ ಮೀ ವೆಕೇಟ್ ಆ್ಯಂಡ್ ಗೋ ಅಂತ. ಬಟ್ ಆ ಥರದ್ದು ಒಳ್ಳೇದೇ ಆಯಿತು ಮೇಡಮ್ ನನ್ನ ಲೈಫಲ್ಲಿ. ಡೆಫಿನೆಟ್ಲಿ ಈ ಥರದ್ದು ಯಾರೋ ಒಬ್ಬ ವ್ಯಕ್ತಿ ಬಂದಾಗ ನೀವು ಸ್ಪಿರಿಚುಲಿ ಅದನ್ನು ನೋಡೋಕ್ಕೆ ಶುರು ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೇದಾಗಕ್ಕೆ ಶುರುವಾಗುತ್ತೆ. ಅಂದರೆ ಬುದ್ಧನಿಗೆ ಕಲ್ಲು ಹೊಡೆದವರಿದ್ರು ಅಥವಾ ರಾಘವೇಂದ್ರ ಸ್ವಾಮಿಗಳಿಗೋ ಸಾಯಿಬಾಬನಿಗೋ ಬೇಕು ಬೇಕು ಅಂತ ಇಂಟಿಮಿಡೇಟ್ ಮಾಡಿದವರಿದ್ರು, ಬಟ್ ಆ ಥರ ಎಲ್ಲ ಪಾಪ್ಯುಲರ್ ಸ್ಟೋರೀಸ್ ಬಂದಿದ್ದರಿಂದ ನೋಡಿ ಇವ್ರನ್ನೂ ಅವ್ರು ಗೆದ್ರು, ಅವ್ರನ್ನೂ ಗೆದ್ರು, ಅವ್ರನ್ನೂ ಪಾಸಿಟಿವ್ ಆಗಿ ತೊಗೊಂಡ್ರು ಅಂತ ಅವ್ರು ಇನ್ನೂ ಪಾಪ್ಯುಲರ್ ಆದರೂ ಹೊರತು ಈ ಕಲ್ಲು ಹೊಡೆದವರು ಕಾಲು ಹಿಡ್ದವ್ರ ಹೆಸರು ಯಾರಿಗೂ ಗೊತ್ತಿಲ್ಲ ಹಿಸ್ಟ್ರಿಲಿ, ಅವ್ರು ಎಲ್ಲೂ ಬರೋದೂ ಇಲ್ಲ, ತೊಂದರೆ ಕೊಡೋರ ಹೆಸರು ಎಲ್ಲೂ ಬರೋದೂ ಇಲ್ಲ, ಸಾಧನೆ ಮಾಡಿದವ್ರ ಹೆಸರು ಮಾತ್ರ ಪಾಪ್ಯುಲರ್ ಆಗುತ್ತೆ. ಅದರಿಂದ ಸೊ ತುಂಬ ಜನ ಹೇಳ್ತಾರೆ ಮೇಡಮ್ ಅವ್ರ ಹತ್ರ ಎಲ್ಲ ತೊಂದರೆ ಕೊಟ್ರ, ಆ ತೊಂದರೆಯಿಂದ ಹೇಗೆ ಹೊರಗಡೆ ಬರೋದು, ಈ ನೆಗೆಟಿವಿಟಿಯಿಂದ ಹೇಗೆ ಹೊರಗಡೆ ಬರೋದು ಅಂತ ಕಲಿತಾ ಕಲಿತಾ ನಾನು ತುಂಬ ಸ್ಟ್ರಾಂಗ್ ಆದೆ, ನಾನು ಉದ್ದಾರ ಆಗೋಕ್ಕೆ ಶುರುವಾದೆ, ನನಗೆ ಒಳ್ಳೇದಾಗೋಕ್ಕೆ ಶುರುವಾಯಿತು, ನನಗೆ ಡಿವೈನ್ ಹೆಲ್ಪ್ ಮಾಡ್ತು ಅಂತ. ಸೊ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಯು ನೀಡ್ ಟು ಡೂ. ನೀವೇನು ಮಾಡಬೇಕು, ಆ ಲರ್ನಿಂಗ್ ಏನೇನಿತ್ತು, ಟೇಕ್ಅವೇಸ್ ಏನಿತ್ತು, ಓ ಯಾರೋ ಒಬ್ಬರು ಬೇಕು ಬೇಕು ಅಂತ ಈ ಥರ ದೂಷಿಸಿದ್ರೆ ನಾಳೆ ದಿನ ನನಗೆ ಒಂದು ಪ್ರಾಪರ್ಟಿಯಿಂದ ಬಂದು ನಾನೇನಾದರೂ ಲೆಟ್ ಔಟ್ ಮಾಡಿದಾಗ ಬೇರೆಯವ್ರಿಗೆ ಈ ಥರ ಅವಹೇಳನ ಮಾತುಗಳನ್ನು ಆಡೋದು, ಇಂಟಿಮಿಡೇಟ್ ಮಾಡೋದು, ಅವ್ರ ಹತ್ರ ನಾವು ಕಾಂಪನ್ಸೇಷನ್ ಎನರ್ಜಿ ಎಕ್ಸ್ಚೇಂಜ್ ತೊಗೊಂಡ್ರೂ ಕೂಡ ಅವ್ರನ್ನ ತುಚ್ಛವಾಗಿ ನೋಡೋ ಪ್ರಯತ್ನವನ್ನು ಮಾಡೋದು, ಸುಮ್ಮ ಸುಮ್ಮನೆ ಹೋಗಿ ಅವ್ರನ್ನ ಕೆಣ್ಕೋದು ನಾನು ಮಾಡೋದಿಲ್ಲ. ಅಥವಾ ಈಗ ಯಾರೋ ವಯಸ್ಸಾದವ್ರು ನಿಮ್ಗೆ ತೊಂದರೆ ಕೊಟ್ರೆ ನಾನು ಗ್ರೇಸ್ಫುಲಿ ಏಜಿಂಗ್ ಆಗಬೇಕು, ಆ ಪಾಠವನ್ನು ಇವರಿಂದ ಕಲಿಬೇಕು. ವಯಸ್ಸಾದವ್ರು ಎಷ್ಟು ಗಂಭೀರವಾಗಿರಬೇಕು ಅಂದರೆ ಅವರು ದಯವಿಟ್ಟು ನಂಗೆ ಆಶೀರ್ವಾದ ಮಾಡಿ ಅಂತ ಕೇಳಬೇಕು ಹೊರತು ನೀನು ಹಾಳಾಗೋಗು ಇದು ಕರ್ಜನ್ನು ಶಾಪವನ್ನು ತೊಗೊಳ್ಳೋ ಲೆವೆಲಲ್ಲಿ ನಾವು ಅವ್ರನ್ನ ಟಾರ್ಚರ್ ಕೊಡಬಾರ್ದು ಅನ್ನೋ ಥರ ನಾವು ಅರ್ಥ ಮಾಡ್ಕೊ. ಓಕೆ, ದಿಸ್ ಇಸ್ ಹೌ ಐ ಆಮ್ ಗೋಯಿಂಗ್ ಟು ಏಜ್ ಗ್ರೇಸ್ಫುಲಿ, ದಿಸ್ ಇಸ್ ಹೌ ಐ ಆಮ್ ಗೋಯಿಂಗ್ ಟು ಬಿ ಅ ಲ್ಯಾಂಡ್ ಲಾರ್ಡ್ ಆರ್ ಅ ಬಾಸ್. ಓ ನನ್ನ ಬಾಸ್ ಈ ಥರ ಮಾಡ್ತಾ ಇದ್ದಾರ, ನಾನು ಈ ಥರ ಪಾಠಗಳನ್ನು ನಾನು ಕಲಿತೀನಿ. ಈ ಥರ ಲರ್ನಿಂಗ್ ಏನು ಅಂತ ಕಲಿತಾಗ ಯೂನಿವರ್ಸ್ ಆ ಥರದ ಅನುಭವಗಳನ್ನು ಮತ್ತೆ ನಿಮಗೆ ರಿಪೀಟ್ ಆಗದೇ ಇರೋ ಥರ ಅಥವಾ ಆ ವ್ಯಕ್ತಿಯಿಂದ ದೂರ ಆಗೋಕ್ಕೆ ಬೇಕಾಗುವ ಎಲ್ಲ ಅನುಕೂಲ ಮತ್ತು ನಿಮ್ಮ ಅಡ್ವಾಂಟೇಜಲ್ಲಿ ನೀವು ಅದರಿಂದ ಹೊರಗಡೆ ಬರೋ ಥರ. ಅಂದರೆ ಇವಾಗ ಅಯ್ಯೋ ಸಾಕಪ್ಪ ಇವ್ರ ಸವಾಸ ಅಂತ ನೀವು ನಿಮ್ಮ ಲಾಸಲ್ಲಿ ಹೊರಗಡೆ ಹೋದರೆ ನಿಮಗೆ ಆ ಲೈಫ್ ಲಾಂಗ್ ಅದು ಕೊರಕ್ತಾ ಇರುತ್ತೆ, ಇವರಿಂದ ನಂಗೆ ಹೀಗಾಯಿತು, ಇವರಿಂದ ಹೀಗಾಯಿತು ಅಂತ. ಅದೇ ನೀವು ಅಡ್ವಾಂಟೇಜಲ್ಲಿ ಹೊರಗಡೆ ಹೋದರೆ ಓಕೆ ನಂಗೆ ತೊಂದರೆ ಆಗ್ತಾ ಇದೆ, ಯೂನಿವರ್ಸ್ ನಂಗೆ ಸಪೋರ್ಟ್ ಮಾಡು, ಈ ವ್ಯಕ್ತಿ ನನ್ನಿಂದ ಎನರ್ಜಿ ಡ್ರೈನ್ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆ ಹೇಗೆ ನಾನು ಆ ಪಾಠ ಏನು ನಾನು ಪ್ರಕೃತಿ ಕಲಿಸಬೇಕು ಅಂತಿದ್ದೋ ಕರ್ಮಬದ್ಧವಾಗಿ ಎಷ್ಟೋ ಸಾರಿ ಅದು ಬಂದಿದೆ. ಆದ್ದರಿಂದ ಆ ವ್ಯಕ್ತಿಯನ್ನು ನಾನು ಯಾಕೆ ಅಟ್ರ್ಯಾಕ್ಟ್ ಮಾಡಿದೆ, ಆ ವ್ಯಕ್ತಿ ನನ್ನ ಜೀವನದಲ್ಲಿ ಯಾಕೆ ಬಂದರು ಅಥವಾ ಈ ಥರದ ಒಂದು ಸಂದರ್ಭ ಯಾಕೆ ಬಂದ, ಅದರಿಂದ ಏನು ಕೀ ಟೇಕ್ಅವೇಸ್ ಇದೆ ನನಗೆ ಅಂತ ಗೊತ್ತಾಗೋಕ್ಕೆ ಶುರು ಮಾಡಿದಾಗ ನಿಮ್ಮ ಅಡ್ವಾಂಟೇಜಲ್ಲಿ ನೀವು ಹೊರಗಡೆ ಬರ್ತೀರ. ನೀನು ಹಂಗೆ ಮಾಡಿದೆ ಬಿಡು ನಂಗೆ ಒಳ್ಳೇದಾಯಿತು, ನೀನು ಕೆಲಸಕ್ಕೆ ಹೋದಾಗ ನಂಗೆ ಇಷ್ಟೊಂದು ಕಿರಿಕಿರಿ ಕೊಟ್ಟ್ಯಾ, ಕಿರಿಕಿರಿ ಕೊಡೋಕ್ಕೆ ಶುರು ಮಾಡಿದಾಗ ನಾನು ಬೇರೆ ಕೆಲಸ ಹುಡುಕಿದೆ. ಬಟ್ ಯು ನೋ ವಾಟ್, ನನಗೆ ಇನ್ನೂ ಹೆಚ್ಚಿಗೆ ಸಂಬಳ ಸಿಗೋ ಕೆಲಸ ಸಿಕ್ತು, ನಮ್ಮ ಮನೆ ಹತ್ತಿರ ಇರೋ ಕೆಲಸ ಸಿಕ್ತು, ಅಥವಾ ನಾನೇ ಒಂದು ಸ್ವಂತ ಉದ್ಯೋಗವನ್ನು ಶುರು ಮಾಡಿದೆ. ಇನ್ನು ಎಷ್ಟೋ ಜನ ನಂಗೆ ಹಂಗೆ ಹೇಳಿದ್ದಾರೆ ಯಂಗ್ಸ್ಟರ್ಸ್, ಅಯ್ಯೋ ಮೇಡಮ್ ಎಷ್ಟು ಕಾಟ ಕೊಡ್ತಾ ಇದ್ದ ಬಾಸ್ ಅಂದರೆ, ಅಯ್ಯೋ ಬೇಡವೇ ಬೇಡಪ್ಪ ಎಲ್ಲ ಕಡೆ ಹೀಗೆ ಅಂತ ನಾನು ಸ್ವಂತ ಸ್ಟಾರ್ಟ್ ಮಾಡಿದೆ, ಇವತ್ತು ನಾನು ತುಂಬ ಪ್ರೌಡ್ ಆಗಿದ್ದೀನಿ ಆ ಡಿಸಿಷನ್ ಬಗ್ಗೆ ಅಂತ. ಅಂದರೆ ಇದು ರಿವರ್ಸ್ ಆಗುತ್ತೆ ಯಾವಾಗ ನೀವು ಅದನ್ನು ಅವೇರ್ಫುಲಿ ಸ್ಪಿರಿಚುಲಿ ನೋಡದೇ ಇದ್ದಾಗ, ನೀವು ಅದ್ರ ಬಗ್ಗೆ ಆ ಡಿಟ್ಯಾಚ್ಮೆಂಟನ್ನು ನೆಗೆಟಿವ್ ಆಗಿ ನೋಡಿದಾಗ, ಅಂದರೆ ಒಂದು ವಿಚಾರದಿಂದ ನೀವು ಬಿಡುಗಡೆ ಮಾಡ್ಕೊಳ್ಬೇಕಾದ್ರೆ ನೀವು ಅದರ ಪಾಠವನ್ನು ಇನ್ನೊಬ್ಬನಿಗೂ ತಿಳಿಸಿ, ಇನ್ನೊಬ್ಬಳಿಗೂ ತಿಳಿಸಿ, ತಾವೂ ತಿಳ್ಕೊಳ್ಳೋ ರೀತಿಯಲ್ಲಿ ಅದರಿಂದ ಹೊರಗಡೆ ಬರಬೇಕು ಹೊರತು ಅವರ ಡಿಸ್ಅಡ್ವಾಂಟೇಜಿಗೆ ನೀವು ಅದನ್ನು ಮಾಡಿದ್ರೆ ನಿಮಗೆ ನೆಗೆಟಿವ್ ಆಗೋದು ಖಚಿತ. ಇದಕ್ಕೆ ಯಾವುದು ಸೀಕ್ರೆಟ್ ಟೆಸ್ಟಲ್ಲಿ ಬರೆಯೋ ಅವಶ್ಯಕತೆ ಏನಿಲ್ಲ, ಹಿಸ್ಟ್ರಿ ಇಸ್ ದ ಪ್ರೂಫ್ ಫಾರ್ ದಿಸ್. ಹಿಸ್ಟ್ರಿ ಇಸ್ ದ ಪ್ರೂಫ್, ಯು ಜಸ್ಟ್ ಗೋ ಬ್ಯಾಕ್ ಟು ದ ಮೈಥಾಲಜಿಕಲ್ ಸ್ಟೋರೀಸ್ ಅಂಡ್ ಥಿಂಕ್ ವಾಟ್ ಎಕ್ಸಾಕ್ಟ್ಲಿ ಹಸ್ ಹ್ಯಾಪೆಂಡ್. ಆಲ್ ರೈಟ್, ಸೊ ಅಫ್ಕೋರ್ಸ್ ನಾವು ಇಂಟೆನ್ಷನಲಿ ಅದನ್ನು ಮಾಡಿರಲ್ಲ. ಓಕೆ, ಸೊ ಪೂರ್ಣಿಮಾ ಅವ್ರಿಗೊಂದು ಪ್ರಶ್ನೆ ಇದೆ, ಸಪೋಸ್ ವಿ ಹ್ಯಾವ್ ಓನ್ಲಿ ಡನ್ ದ್ಯಾಟ್ ಆ್ಯಂಡ್ ವಿ ಡಿನ್ ಡೂ ಇಟ್ ಇಂಟೆನ್ಷನಲಿ, ವೆರಿ ಗುಡ್ ಕ್ವೆಶನ್. ನೋಡಿ, ಇದನ್ನು ನಾನು ಹೈಲಿ ಅಪ್ರಿಷಿಯೇಟ್ ಮಾಡ್ತೀನಿ. ಫಸ್ಟ್ ನಾವು ನಮ್ಮಲ್ಲಿ ಆ ಥರದ ಗುಣಗಳನ್ನು ಇದ್ದಾಗ
ಆಗಲೂ ಕೂಡ ನೀವು ಆ ಎನರ್ಜಿಯನ್ನು ಡಿಟ್ಯಾಚ್ ಮಾಡಿಕೊಂಡು ಐ ಆಮ್ ನಾಟ್ ಗೋಯಿಂಗ್ ಟು ಬಿಹೇವ್ ಲೈಕ್ ದಿಸ್, ನಾನು ಇನ್ಮೇಲೆ ನನ್ನ ಎನರ್ಜಿಯನ್ನು ಸೆಲ್ಫ್ ಸಸ್ಟೈನ್ ಮಾಡ್ಕೊಳ್ತೀನಿ. ಹೇಗೆ? ಧ್ಯಾನ ಮಾಡ್ತೀನಿ, ಧ್ಯಾನದ ಮೂಲಕ ನಾನು ಪ್ರಾಣಶಕ್ತಿಯನ್ನು ಹೆಚ್ಚಿಗೆ ಗಳಿಸ್ತೀನಿ ಹೊರತು ಬೇರೆಯವ್ರನ್ನ ನಾನು ಈ ಥರ ಟ್ರಿಗರ್ ಮಾಡಿ ಆ ಎನರ್ಜಿನ ತಗೊಳ್ಳಲ್ಲ ಅನ್ನೋ ಸೆಲ್ಫ್ ಕಂಟ್ರೋಲ್ ಬರಬೇಕು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ August 1 ನಾವು ಸ್ವಯಂ ಪ್ರೀತಿ ಅನ್ನುವಂತಹ ಧ್ಯಾನ ಶಿಬಿರವನ್ನು ಆನ್ಲೈನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇದೊಂದು ಕ್ಲಾಸ್ ಇದು. ಆ ಕೋರ್ಸನ್ನು 1 ಪ್ರತಿನಿತ್ಯ 7 to 8 o'clock ಅದು ಹೋಗ್ತಾ ಇದೆ. ಸ್ಟಾರ್ಟ್ ಮಾಡ್ತಾ ಇದ್ವಿ, ಅಮೋಘವಾದ ರೆಸ್ಪಾನ್ಸ್ ಇದೆ. ಇಡೀ ಪ್ರಪಂಚದಾದ್ಯಂತ 100+ ಈ ಕ್ಲಾಸ್ಗೆ ಎನ್ರೋಲ್ ಮಾಡಿದ್ದಾರೆ. ಬಟ್ ತುಂಬ ತುಂಬ ಜನ ಅಯ್ಯೋ ಮೇಡಮ್ 15 ಆಗೋಯ್ತಲ್ಲ, ನಮ್ಗೆ ಗೊತ್ತೇ ಇರಲಿಲ್ಲ ಇದ್ರ ಬಗ್ಗೆ ಅಂತ ಹೇಳಿದ್ದಾರೆ. ಸೊ ನಾನು ಇವತ್ತು ಬೆಳಗ್ಗೆ ತಾನೇ ಡಿಸೈಡ್ ಮಾಡಿದೆ. ಮುಂದಿನ ತಿಂಗಳು ಕೂಡ ನಾವು ಈ ಕೋರ್ಸನ್ನು ಕುಂಡಲಿನಿ ಅವೇಕ್ನಿಂಗ್ ಮತ್ತು ಸ್ಪಿರಿಚುಲಿ ನಾವು ಹೇಗೆ ಪವರ್ಫುಲ್ ಆಗಿ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಕೋರ್ಸ್ ಮಾಡೋಣ ಅಂತಿದ್ದೀವಿ. ಸೊ ನಿಮ್ಗೆ ಅಕಸ್ಮಾತ್ ಅಫ್ಕೋರ್ಸ್ ನೀವು ಈಗ ಜಾಯ್ನ್ ಆದರೂ ನಿಮಗೆ 15 ರೆಕಾರ್ಡಿಂಗ್ ಸಿಗತ್ತೆ, ನೀವು ಕಂಟಿನ್ಯೂ ಮಾಡ್ಬೋದು 15 days. ಇಲ್ಲ ನಾವು ಮೊದಲಿಂದಲೇ ಬರ್ತೀವಿ ಮೇಡಮ್ ಅಂದರೆ ಈ ಟಾಪಿಕ್ ಅಂತೂ ನಿಮ್ಗೆ ಸಿಗಲ್ಲ. ಸ್ವಯಂ ಪ್ರೀತಿ ಟಾಪಿಕ್ ನಾನು ರಿಪೀಟ್ ಮಾಡಲ್ಲ, ಮುಂದಿನ ತಿಂಗಳು ಬೇರೆ ವಿಚಾರದಲ್ಲಿರತ್ತೆ. ಅದನ್ನು ನೀವು ಸಂಜೆ 7-8 ಪ್ರತಿನಿತ್ಯ ನನ್ನ ಜೊತೆಯಲ್ಲೇ ಬೇರೆ ಬೇರೆ ಪಾಠ. ಇನ್ಫ್ಯಾಕ್ಟ್ ಈ 15 ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ, ನಾವು ಈ ಥರ ಎನರ್ಜಿ ಡ್ರೈನ್ ಮಾಡೋರನ್ನ ಹೇಗೆ ಕಾಪಾಡ್ಕೊಳ್ಬಹುದು, ಅಥವಾ ನಿನ್ನೆ ನಾವು ಮಾತಾಡ್ತಾ ಇದ್ವಿ ಗ್ರ್ಯಾಟಿಟ್ಯೂಡ್ ಎನರ್ಜಿಯಿಂದ ಹೇಗೆ ಅಬಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡೋದು, ಅಥವಾ ಸೋ ಮೆನಿ ಟಾಪಿಕ್ಸ್ ವಿ ಬೀನ್ ಟಾಕಿಂಗ್ ಅಬೌಟ್, ನಮ್ಮ ಪ್ರಾಣಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕಿರುವ ಸುಲಭ ಉಪಾಯಗಳು ಏನಿರು ಇದೆ ಅನ್ನೋದಾಗಿರ್ಬೋದು, ಮತ್ತು ನಮ್ಮ ನೆಗೆಟಿವಿಟಿ ನಮ್ಮ ಆರ್ಗನ್ಸಲ್ಲಿ ಅನಾರೋಗ್ಯದ ರೀತಿ ರಿಜಿಸ್ಟರ್ ಆದಾಗ ಅದನ್ನು ರಿಲೀಸ್ ಮಾಡೋದು ಹೇಗೆ, ನಮ್ಮ ಫೇವ್ರೇಟ್ ವಸ್ತುಗಳನ್ನು ಐಟಮ್ಗಳನ್ನು ಸಂಗತಿಗಳನ್ನು ಹೆಚ್ಚು ಹೆಚ್ಚು ಅಟ್ರ್ಯಾಕ್ಟ್ ಮಾಡೋ ನಿಟ್ಟಿನಲ್ಲಿ ನಾವು ಹೇಗೆ ಆ ಕ್ರಿಯಾಶೀಲತೆಯನ್ನು ಮೈಂಡ್ ಸೆಟ್ಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು, ಈ ಥರ ಸುಮಾರು ಟಾಪಿಕ್ಗಳನ್ನು 15 ವಿಭಿನ್ನ ಟಾಪಿಕ್ ಎವ್ರಿ ಸಿಂಗಲ್ ಡೇ ಡಿಫ್ರೆಂಟ್ ಟಾಪಿಕ್ಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಸೊ ಇಟ್ ಹಸ್ ಬೀನ್ ಎ ಗ್ರೇಟ್ ಗ್ರೇಟ್ ಜರ್ನಿ. ಇನ್ಫ್ಯಾಕ್ಟ್ ಎಷ್ಟೋ ನಿಗೂಢ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿರುತ್ತೆ, ಅದಕ್ಕೆ ಯಾರೂ ಉತ್ತರ ಕೊಡೋಕ್ಕಾಗಲ್ಲ, ಅದನ್ನು ಹೇಗೆ ನಾವೇ ಪಡ್ಕೊಳ್ಬೋದು ಆಸ್ಟ್ರಲ್ ಟ್ರಾವೆಲ್ ಮೂಲಕ ಅನ್ನೋದನ್ನು ಗಮನಿಸಿದ್ವಿ. ಸೊ ಮತ್ತು ಆಸ್ಟ್ರಾಲಜಿಕಲಿ ತುಂಬ ಭಯ ಪಟ್ಬಿಟ್ಟಿರ್ತಾರೆ, ನಂಗೆ ಪ್ರಿಡಿಕ್ಷನ್ ಆಗಿಬಿಟ್ಟಿದೆ, ಅಯ್ಯೋ ನಂಗೆ ಹೀಗೆ ಅಂತ ಹೇಳ್ಬಿಟ್ಟಿದ್ದಾರೆ, ಈ ಥರನೇ ಆಗ್ಬಿಡುತ್ತೆ. ಅದನ್ನು ಸ್ಪಿರಿಚುಲಿ ಹೇಗೆ ಎಂಪವರ್ ಮಾಡ್ಕೊಳ್ಳೋದು, ಎವ್ರಿ ಡೇ ವಿ ಹ್ಯಾವ್ ಡಿಸ್ಕಸ್ಡ್ ಡಿಫ್ರೆಂಟ್ ಟಾಪಿಕ್ಸ್, ಅದ್ರ ಬಗ್ಗೆ ಧ್ಯಾನ ಕೂಡ ಮಾಡಿಸಿದ್ದೀವಿ. ಇದೇ ಕೋರ್ಸಲ್ಲಿ ನೀವು ಇರಬೇಕು ಅಂದರೆ ನಿಮಗೆ 15 ರೆಕಾರ್ಡಿಂಗ್ ಸಿಗುತ್ತೆ, ಇನ್ 15 ನೀವು ಕ್ಲಾಸ್ ಲೈವಾಗಿ ಅಟೆಂಡ್ ಮಾಡ್ಕೋಬೋದು. ನನ್ನ ಸ್ಟಾಫಿಗೆ ನೀವು ಫೋನ್ ಮಾಡಿ ನೀವು ಆ ರೆಕಾರ್ಡಿಂಗ್ ತೊಗೊಂಡು ಮುಂದಿನ ಕ್ಲಾಸನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಇಲ್ಲ ಸಮೌ ವಿ ವಾಂಟ್ ಟು ಸ್ಟಾರ್ಟ್ ಫ್ರಮ್ 1 September ಹೊಸ ಕೋರ್ಸ್ ನೀವು ಕುಂಡಲಿನಿ ಅವೇಕ್ನಿಂಗ್ ಆ್ಯಂಡ್ ಸೆಲ್ಫ್ ಎಂಪವರ್ಮೆಂಟ್ ಅಂತ ಕ್ಲಾಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ನೀವು ಎನ್ರೋಲ್ ಆಗಬಹುದು. ಸೊ ನೆಕ್ಸ್ಟ್ ಭಾನುವಾರ ತುಂಬ ಜನ ಈ ಕ್ವೈರಿ ಕೇಳಿದ್ದೀರಾ, ದೇಹಕ್ಕೆ ಪ್ರಾಣಶಕ್ತಿಯನ್ನು ಹೇಗೆ ತೊಗೊಂಡು ಆರೋಗ್ಯಕರ ಆಗೋದು ಅನ್ನೋದ ಕ್ಲಾಸ್ ಕೂಡ ಇರುತ್ತೆ. ಬೆಳಗ್ಗೆ 10 ಸುಮಾರು 1:30 ಇರುತ್ತೆ ಇದು. ಅದ್ರ ಬಗ್ಗೆನೂ ಪೋಸ್ಟಿಂಗ್ ಸ್ವಲ್ಪ ದಿನದಲ್ಲೇ ಶೇರ್ ಮಾಡ್ತೀನಿ, ಅದಕ್ಕೆ ನೀವು ಎನ್ರೋಲ್ ಆಗಬಹುದು. ಆನ್ಲೈನ್ ಕನ್ಸಲ್ಟೇಷನ್ಸ್ ಓಪನ್ ಇದೆ, ಯು ಕ್ಯಾನ್ ಡೆಫಿನೆಟ್ಲಿ ಟಾಕ್ ಟು ಮೀ ಆನ್ಲೈನ್ ಬೈ ಟೇಕಿಂಗ್ ಅ ಕನ್ಸಲ್ಟೇಷನ್. ಇದು ಮೇಜರ್ ಕ್ವೆರೀಸ್ ಇದ್ದಿದ್ದು, ಸೊ ಐ ಜಸ್ಟ್ ವಾಂಟೆಡ್ ಟು ಕ್ಲಿಯರ್ ಇಟ್. ಸೊ ನಟ್ಸಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ನೀವು ಆ ಥರದ ಸಂಗತಿ ಬಂದಾಗ ಡಿಜೆಕ್ಟ್ ಆಗೋದು ಭಯ ಪಡೋದು ಬೇಡ. ಕಾನ್ಷಿಯಸ್ ಆಗಿ ಆ ಸಂಗತಿಯನ್ನು ಒಂದು 5 ಅಬ್ಸರ್ವ್ ಮಾಡಿ ಆ್ಯಂಡ್ ದೆನ್ ಜಸ್ಟ್ ಸಿ ವಾಟ್ ಈಸ್ ದ ಕ್ಲಾರಿಟಿ ದಟ್ ಯು ಗೆಟ್. ಅವರು ನಿಮ್ಮ ಎನರ್ಜಿಯನ್ನು ಬೈಫರ್ಕೇಟ್ ಮಾಡ್ಕೊಳ್ಳಿ ಆ್ಯಂಡ್ ಲರ್ನಿಂಗ್ ಏನು ಬರ್ತಾ ಇದೆ ತಿಳ್ಕೊಳ್ಳಿ. ನೀವೇ ಆ ಥರ ಒಂದು ವೇಳೆ ಮಾಡ್ತಾ ಇದ್ರೆ ನನ್ನ ಒಂದು ಎನರ್ಜಿ ಸಾಂತ್ವನ ಕಾಸ್ಮಿಕ್ ಎನರ್ಜಿಯಿಂದ ಯೂನಿವರ್ಸಿಂದ ಪ್ರಕೃತಿಯಿಂದ ಬರಲಿ, ಆ ಒಂದು ಅಂತರಾತ್ಮದಿಂದ ಬರಲಿ ಹೊರತು ಈ ರೀತಿ ಕ್ರಿಯೆಗಳಿಂದ ಅಲ್ಲ ಅನ್ನೋ ಅರಿವನ್ನು ಪಡ್ಕೊಳ್ಳಿ. ಸೊ ಆ ಪ್ರಭಾವಳಿ ಏನು ಅಮೋಘವಾಗಿತ್ತು ಅದು ಹೃದಯದಿಂದ ಚಾನೆಲ್ ಆಗುತ್ತೆ, ಆ ಹೃದಯದಿಂದ ಎನರ್ಜಿಯನ್ನು ಇದು ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಆ ಥರದವ್ರು ಇಂಟಿಮಿಡಿಯೇಟ್ ಮಾಡಿದ್ದಾರೆ ಮೇಡಮ್, ಹೌದು ನಾವು ಜಗಳ ಕಿಳಿದಿದ್ದೀವಿ ಅಥವಾ ಮನಸ್ಸಲ್ಲೇ ಇಟ್ಕೊಂಡು ತುಂಬ ಬೇಜಾರಿಗೆ ಒಳಗಾಗಿದ್ದೀವಿ ಅಂತ ಆದರೆ ತುಂಬ ನಾರ್ಮಲ್ ಅದು. ಬಿಕಾಸ್ ಅಫ್ಕೋರ್ಸ್ ಯಾರಾದರೂ ಬೇಕು ಅಂತ ನಿಮಗೆ ತೊಂದರೆ ಕೊಡೋಕ್ಕೆ ಬಂದಾಗ ಕೊಡು ಅಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ, ನಾವು ರಿಯಾಕ್ಟ್ ಮಾಡಲೇಬೇಕಾಗತ್ತೆ. ಆ ವ್ಯಕ್ತಿನೂ ತನ್ನ ಲಿಮಿಟೇಷನ್ ಅರ್ಥ ಮಾಡಿಕೊಂಡು ನಾವು ನಮ್ಮ ಸ್ಟ್ರೆಂತನ್ನು ಗ್ಯಾದರ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ರಿವೈವಿಂಗ್ ಇಸ್ ಇಂಪಾರ್ಟೆಂಟ್. ಅಫ್ಕೋರ್ಸ್ ನೀವು ಒಂದು ಲೆವೆಲ್ನಲ್ಲಿ ಸ್ಪಿರಿಚುಲಿ ಎಲಿವೇಟ್ ಆದಮೇಲೆ ಆ ಥರದ ವ್ಯಕ್ತಿನೂ ನಿಮ್ಮ ಲೈಫಲ್ಲಿ ಬರೋಲ್ಲ, ಆ ಥರದ ಸಂದರ್ಭಗಳು ಅಟ್ರ್ಯಾಕ್ಟ್ ಆಗಲ್ಲ. ಇನ್ಫ್ಯಾಕ್ಟ್ ಇನ್ನೊಬ್ಬರಿಗೆ ನಾನು ಆ ಥರ ನನ್ನ ಲೈಫಲ್ಲೂ ಆಗಿತ್ತು, ನಾನು ಈ ಥರ ಅದನ್ನು ಗೆದ್ದೆ ಅಂತ ಹೇಳ್ಕೊಳ್ಳೋಷ್ಟು ಚೆನ್ನಾಗಿ ನೀವು ಅದರಿಂದ ಎಲಿವೇಟ್ ಆಗ್ತೀರಾ. ಬಟ್ ಹೂವರ್ ಇಸ್ ಇನ್ ದ ಪ್ರಾಸೆಸ್, ವರ್ಕ್ ಇನ್ ಪ್ರೋಗ್ರೆಸ್, ಆಲ್ ಆಫ್ ಅಸ್ ಆರ್ ಇನ್ ಸಮ್ ಸ್ಟೇಜ್ ಆರ್ ದಿ ಅದರ್. ಐ ಥಿಂಕ್ ವಿ ಶುಡ್ ಆಲ್ ಸ್ಟಾರ್ಟ್ ಥಿಂಕಿಂಗ್ ಇನ್ ದಿಸ್ ಟರ್ಮ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಯಾವ ನಂಬರ್ಗೆ ಕಾಲ್ ಮಾಡಬೇಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ನಂಬರ್ ನಾನು ಹಾಕ್ತೀನಿ, ನೀವು ಆ ನಂಬರಿಗೆ ಫೋನ್ ಮಾಡ್ಬೋದು. ನಮ್ಮ ಆಫೀಸ್ ಅಷ್ಟು ನಂಬರ್ಗಳನ್ನು ಡಿಸ್ಪ್ಲೇ ಮಾಡ್ತೀನಿ. ಮುಂದಿನ ವಾರ ಇನ್ನೊಂದು ಉಪಯೋಗವಾಗುವಂತಹ ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಭೇಟಿಯಾಗೋಣ. ಈ ವಾರದಲ್ಲೇ
ಹೇಗೆ ರಿಯಲ್ ಸೆನ್ಸಲ್ಲಿ ಸಕ್ಸಸ್ಫುಲ್ ಆಗೋದು ಅನ್ನೋದು ಇನ್ನೊಂದು ವೀಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ಲಾಸ್ಟ್ ವೀಕ್ ಮಾಡಬೇಕಾಗಿತ್ತು ಬಟ್ ಸಮಯದ ಅಭಾವದಿಂದ ಮಾಡೋಕ್ಕಾಗಲಿಲ್ಲ. ಅದನ್ನು ಕೂಡ ವಾಚ್ ಮಾಡಿ ನಿಮ್ಮ ರಿವ್ಯೂ, ನಿಮ್ಮ ಫೀಡ್ಬ್ಯಾಕ್, ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೆ ಮತ್ತು ಇದನ್ನು ಅಟೆಂಡ್ ಮಾಡಿ ಅಥವಾ ಈ ಲೈವ್ ಶೋಸ್ ಎಲ್ಲ ನೋಡಿ ನಿಮ್ಗೆ ಯಾವ ರೀತಿ ಉಪಯೋಗ ಆಯಿತು ಎಲ್ಲವನ್ನು ಮುಕ್ತವಾಗಿ ಹಂಚ್ಕೊಳ್ಳಿ. ಈ ಮಾಹಿತಿ ಇನ್ನೊಬ್ಬರಿಗೆ ಉಪಯೋಗ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ, ಐ ಆಮ್ ಶ್ಯೂರ್ ಗಲ್ಲಿ ಗಲ್ಲಿಯಲ್ಲೂ ಈ ಥರದ ಒಬ್ಬರು ಜನ ಇರ್ತಾರೆ, ಈ ಥರದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋರು, ಇನ್ನೊಬ್ಬರ ಹತ್ರನೂ ಈ ಮಾಹಿತಿಯನ್ನು ಹಂಚ್ಕೊಳ್ಳಿ. ಸೊ ದಟ್ ಅದರ್ ಆಲ್ಸೋ ಅದರ್ಸ್ ಕ್ಯಾನ್ ಆಲ್ಸೋ ಕನ್ಸರ್ವ್ ದೇರ್ ಎನರ್ಜಿ ಅಂಡ್ ಮೇಕ್ ದಿಸ್ ವರ್ಲ್ಡ್ ಅ ಬೆಟರ್ ಪ್ಲೇಸ್ ಟು ಲಿವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್. 6 ಗಂಟೆಗೆ ಆಸ್ ಯೂಶುವಲ್ ಓಮ್ ಚಾಂಟಿಂಗ್ ಇರುತ್ತೆ ಆ್ಯಂಡ್ ದೆನ್ ಐ ಹ್ಯಾವ್ ಮೈ ಯೂಶುವಲ್ ಕ್ಲಾಸ್ ಅಟ್ 7 o'clock. ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೆದಾಗಲಿ. ಮುಂದಿನ ವಾರ ಮತ್ತೆ ಸಿಗೋಣ. ನಮಸ್ಕಾರ.